ನಮಸ್ಕಾರ. ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ವಾರ್ತೆಗಳ ವಿವರ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ವಿವಿಧ ಕಾರ್ಮಿಕ ಸಂಘಟನೆಗಳು ಹಾಗೂ ಜೆಡಿಎಸ್ ನೇತೃತ್ವದಲ್ಲಿ ತುಮಕೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಜಿಲ್ಲೆಗೆ ಸಮಗ್ರ ನೀರಾವರಿ ಯೋಜನೆಗಾಗಿ ಆಗ್ರಹಿಸಿ ವಿವಿಧ ಸಂಘಟನೆಗಳು ತುಮಕೂರಿನಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಅನಂತರ ಬಿಎಸ್ಎನ್ಎಲ್ ಕಚೇರಿ ಮುಂಭಾಗ ಧರಣಿ ನಡೆಸಿದರು. 21,000 ರೂಪಾಯಿ ರಾಷ್ಟ್ರವ್ಯಾಪಿ ಸಮಾನ ಕನಿಷ್ಠ ವೇತನಕ್ಕಾಗಿ ಹಾಗೂ ಎಲ್ಲಾ ಜಿಲ್ಲೆಗಳಲ್ಲಿ ಕಾರ್ಮಿಕ ನ್ಯಾಯಾಲಯಗಳ ಸ್ಥಾಪನೆ, ಎಲ್ಲರಿಗೂ ಮಾಸಿಕ ಪಿಂಚಣಿ, ಕನಿಷ್ಠ 10,000 ರು ನೀಡಬೇಕು, ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕೆಂಬುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ವಿವಿಧ ಸಂಘಟನೆಗಳು ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಿದರು. ಟೌನ್ಹಾಲ್ ವೃತ್ತದಿಂದ ಅಶೋಕ ರಸ್ತೆಯಲ್ಲಿರುವ ಬಿಎಸ್ಎನ್ಎಲ್ ಕಚೇರಿ ಮುಂಭಾಗ ನೂರಾರು ಕಾರ್ಮಿಕರು ಸುಡುವ ಬಿಸಿಲನ್ನ ಲೆಕ್ಕಿಸದೆ ಧರಣಿ ನಡೆಸಿದರು. ಕಾರ್ಮಿಕ ವಿರೋಧಿ, ಜನವಿರೋಧಿ, ಮಹಿಳಾ ವಿರೋಧಿ, ಎಲ್ಲ ವಿರೋಧಿ ನೀತಿಗಳನ್ನು ವಿರೋಧಿಸಿ ನಾವು ಇವತ್ತು ಇಡೀ ಅಖಿಲ ಭಾರತ ಮಟ್ಟದಲ್ಲಿ ಸುಮಾರು 11 ಸಂಘಟನೆಗಳು ಕೇಂದ್ರ ಮಟ್ಟದಲ್ಲಿ, 8 ಸಂಘಟನೆಗಳು ಇವತ್ತು ರಾಜ್ಯ ಮಟ್ಟದಲ್ಲಿ ಇವತ್ತು ಸೇರಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಳೆದ ಸಲ 2019 ಜನವರಿ 8 ಮತ್ತು 9 2 ದಿವಸಗಳ ಮುಷ್ಕರ ಕರೆ ಕೊಟ್ಟಿದ್ವಿ. ಸುಮಾರು 20 ಕೋಟಿ ಕಾರ್ಮಿಕರು ಭಾಗವಹಿಸಿದರು. ಈ ಸಲ ಸರ್ಕಾರಗಳು ಉದ್ದೇಶಪೂರ್ವಕವಾಗಿ ಮುಷ್ಕರಗಳನ್ನು ಹತ್ತಿಕ್ಕೋಸ್ಕರ, ಹೋರಾಟ ಹತ್ತಿಕ್ಕೋಸ್ಕರ ಮೆರವಣಿಗೆ ಪರ್ಮಿಷನ್ ಕೊಟ್ಟಿಲ್ಲ, ಸಭೆ ನಡೆಸೋ ಪರ್ಮಿಷನ್ ಕೊಟ್ಟಿಲ್ಲ. ಆದರೂ ಕೂಡ ಇವತ್ತು ಹೆಚ್ಚಿನ ಸಂಖ್ಯೆ, ನನ್ನ ಬಂದಾಗ ಸುಮಾರು ವ್ಯಾಪಕ ತಯಾರಿ ನಡೆದಿದೆ. 25 ಕೋಟಿಗಿಂತ ಹೆಚ್ಚು ಜನ ಭಾಗವಹಿಸ್ತಾರೆ ಅಂತ ನಿರೀಕ್ಷೆ ನಮಗಿದೆ. ಇವತ್ತು ಸಕ್ಸಸ್ ಆಗುತ್ತೆ ಏನೇ ಮಾಡಿದ್ರು ಕೂಡ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಕಳೆದ 5 ವರ್ಷ ಇದು ಮೋದಿ ಸರ್ಕಾರ NDA 2, ಈಗ 5 ವರ್ಷ ಕಳೆದ 6ನೇ ವರ್ಷ. ಈಗ ಕಳೆದ ಮೊದಲನೇ 5 ವರ್ಷಗಳಲ್ಲಿ ಅವರು ಅನುಸರಿಸಿದಂಥ ನೀತಿಗಳು ಯಾವೂ ಕೂಡ ಜನಪರವಾಗಿರಲಿಲ್ಲ, ಕಾರ್ಮಿಕರ ಪರವಾಗಿರಲಿಲ್ಲ, ಬಡವ್ರ ಪರವಾಗಿರಲಿಲ್ಲ. ಅದ್ರ ಬದಲು ಕಾರ್ಪೊರೇಟ್ ಬಂಡವಾಳಶಾಹಿಗಳ ಪರವಾಗಿತ್ತು ಅನ್ನೋದನ್ನು ನಿದರ್ಶನ ಸಾಬೀತು ಮಾಡಿದ್ರು. ಇವತ್ತು ಅವ್ರ ಬಂಡವಾಳಗಳು 1 ವರ್ಷದಲ್ಲಿ 5 ವರ್ಷ ಎಷ್ಟು ಜಾಸ್ತಿ ಆಗಿದೆ ಅಂತ ಅಂಕಿಅಂಶಗಳು ಹೇಳ್ತೇವೆ. ಅವ್ರಿಗೆ ಕೊಟ್ಟಿರ್ತಕ್ಕಂಥ ರಿಯಾಯಿತಿ 100,000,000 ರೂಪಾಯಿ ರಿಯಾಯಿತಿ ಕೊಟ್ಟಿದ್ದಾರೆ. ಆದರೆ ಕಾರ್ಮಿಕರಿಗೆ ಇವತ್ತು ಕನಿಷ್ಠ ವೇತನ ನಿಗದಿ ಮಾಡಿಲ್ಲ. ಅಖಿಲ ಭಾರತ ಮಟ್ಟದಲ್ಲಿ ಬೇಸ್ ಲೆವೆಲ್ ಕನಿಷ್ಠ ವೇತನ ಅಂತ 178 ರೂಪಾಯಿ ದಿವಸಕ್ಕೆ ಮಾಡಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಇವತ್ತು 14,000 ರೂಪಾಯಿ ಕನಿಷ್ಠ ವೇತನ ಇದೆ. ಅಂದರೆ 4,625 ರೂಪಾಯಿ ಒಂದು ತಿಂಗಳಿಗೆ ಅಂತ ನಿಗದಿಪಡಿಸಿ ಕೇಂದ್ರ ಸರ್ಕಾರ ನಾಚಿ ಆಗಬೇಕು ಇವತ್ತು. ಸೊ ಇಂಥ ಕಾರ್ಮಿಕ ವಿರೋಧಿ ನೀತಿ ಜೊತೆಗೆ ಸುಮಾರು 1 ಕೋಟಿ ಮಹಿಳೆ ಇರತಕ್ಕಂಥ ಸ್ಕೀಮ್ ವರ್ಕರ್. ಈ ಪ್ರತಿಭಟನಾ ಧರಣಿಯಲ್ಲಿ ಕಾರ್ಮಿಕ ಸಂಘಟನೆಗಳ ಮುಖಂಡರುಗಳಾದ ಗಿರೀಶ್, ಸೈಯದ್ ಮುಜೀಬ್, ಎನ್ಕೆ ಸುಬ್ರಹ್ಮಣ್ಯ, ನರಸಿಂಹಮೂರ್ತಿ, ಅಶ್ವಥ್ ನಾರಾಯಣ್, ಶಿವಣ್ಣ ಕಂಬೇಗೌಡ, ಜೆಡಿಎಸ್ ಮುಖಂಡರಾದ ಟಿಆರ್ ನಾಗರಾಜ್, ಬೆಳ್ಳಿ ಲೋಕೇಶ್, ಸೋನಾರ್ ಕೃಷ್ಣಮೂರ್ತಿ ಸೇರಿದಂತೆ ಹಲವಾರು ಪ್ರಮುಖರು ಪಾಲ್ಗೊಂಡಿದ್ದರು. ನಗರ ಡಿವೈಎಸ್ಪಿ ತಿಪ್ಪೇಸ್ವಾಮಿ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ಗಳಾದ ಪಾರ್ವತಮ್ಮ, ನವೀನ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳೊಂದಿಗೆ ಬಿಗಿಯಾದ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ತುಮಕೂರಿನ ಸಾರಿಗೆ ಬಸ್ ನಿಲ್ದಾಣವನ್ನು ಗುಬ್ಬಿ ವೀರಣ್ಣ ರಂಗಮಂದಿರ ಮುಂಭಾಗದ ಸಾರಿಗೆ ಡಿಪೋ ಆವರಣಕ್ಕೆ ತಾತ್ಕಾಲಿಕವಾಗಿ ಸ್ಥಳಾಂತರಿಸಲಾಯಿತು. ತುಮಕೂರಿನಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಸುಮಾರು 80 ಕೋಟಿ ರು ವೆಚ್ಚದಲ್ಲಿ ಸುಸಜ್ಜಿತ ಬಸ್ ನಿಲ್ದಾಣ ನಿರ್ಮಿಸುವ ಉದ್ದೇಶದಿಂದ ಸಾರಿಗೆ ಬಸ್ ನಿಲ್ದಾಣವನ್ನ ಗೋಪಿ ವೀರಣ್ಣ ರಂಗಮಂದಿರದ ಮುಂಭಾಗದ ಸಾರಿಗೆಯ ಡಿಪೋಗೆ ಸ್ಥಳಾಂತರಿಸಲಾಗಿದೆ. ಹಳೆಯ ಬಸ್ ನಿಲ್ದಾಣವನ್ನ ನೂತನ ಹೈಟೆಕ್ ಬಸ್ ನಿಲ್ದಾಣವನ್ನಾಗಿ ಮಾರ್ಪಾಡು ಮಾಡಲು ಕಾಮಗಾರಿ ಕೆಲಸಗಳನ್ನ ಪ್ರಾರಂಭಿಸುವ ಸಲುವಾಗಿ ತಾತ್ಕಾಲಿಕವಾಗಿ ಬಸ್ ನಿಲ್ದಾಣವನ್ನ ಸ್ಥಳಾಂತರಿಸಲಾಗಿದೆ. ಈ ತಾತ್ಕಾಲಿಕ ಬಸ್ ನಿಲ್ದಾಣವು 3 ಎಕರೆ 20 ಗುಂಟೆ ವಿಸ್ತೀರ್ಣವಿದ್ದು, ಈ ಜಾಗದಲ್ಲಿ ನಗರ ಸಾರಿಗೆ, ಗ್ರಾಮಾಂತರ ಹಾಗೂ ಬೆಂಗಳೂರಿಗೆ ಈ ನಿಲ್ದಾಣದಿಂದಲೇ ಬಸ್ಗಳು ಸಂಚರಿಸಲಿದೆ. ಈ ತಾತ್ಕಾಲಿಕ ಬಸ್ ನಿಲ್ದಾಣದಲ್ಲಿ 10 ಪ್ಲಾಟ್ಫಾರಂಗಳನ್ನ ಮಾಡಲಾಗಿದ್ದು, ಕುಳಿತುಕೊಳ್ಳಲು ಆಸನ ವ್ಯವಸ್ಥೆಗಳು, ಮಹಿಳಾ ಪುರುಷರ ಶೌಚಾಲಯ ವ್ಯವಸ್ಥೆ, ಕ್ಯಾಂಟೀನ್ ವ್ಯವಸ್ಥೆ, ವಿದ್ಯಾರ್ಥಿಗಳ ಮಾಸಿಕ ಬಸ್ ಪಾಸ್ ವಿತರಣಾ ಕೊಠಡಿ ಸೇರಿದಂತೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಕಲ್ಪಿಸಲಾಗಿದೆ. ತುಮಕೂರಿನ ಬಸವೇಶ್ವರ ರಸ್ತೆ ಮತ್ತು ಗೋಬಿವೀರಣ್ಣ ಕಲಾಕ್ಷೇತ್ರದ ರಸ್ತೆಗಳನ್ನ ನೋ ಪಾರ್ಕಿಂಗ್ ರಸ್ತೆಗಳೆಂದು ಘೋಷಿಸಿ ಜಿಲ್ಲಾಧಿಕಾರಿಗಳು ಆದೇಶ ನೀಡಿದ್ದಾರೆ.
ಇದೇ ತಿಂಗಳು 13ರಂದು ಕನಕಪುರ ಚಲೋ ಕಾರ್ಯಕ್ರಮ ನಡೆಯಲಿದ್ದು ತುಮಕೂರು ಪ್ರಾಂತದಿಂದ 10,000 ಜನರು ಭಾಗಿಯಾಗಲಿದ್ದಾರೆ ಎಂದು ಕೋಲಾರದಲ್ಲಿ ಹಿಂದೂ ಜಾಗರಣ ವೇದಿಕೆಯ ಬಸವರಾಜ್ ಹೇಳಿದ್ದಾರೆ. ಒಕ್ಕಲಿಗ ಸಮಾಜವನ್ನು ಮತಾಂತರ ಮಾಡುವ ಉದ್ದೇಶದಿಂದ ಕನಕಪುರ ತಾಲೂಕಿನ 6 ಬೆಲೆಯಲ್ಲಿರುವ ಸರ್ಕಾರಿ ಗೋಮಳಕ್ಕೆ ಸೇರಿದ ಮುನೇಶ್ವರ ಬೆಟ್ಟವನ್ನು ಕಾನೂನುಬಾಹಿರವಾಗಿ ಮಂಜೂರು ಮಾಡುವ ಮೂಲಕ ಏಸು ಮೂರ್ತಿಯನ್ನು ನಿರ್ಮಿಸಲಾಗುತ್ತಿದೆ. ಇದನ್ನು ಖಂಡಿಸಿ ಇದೇ ತಿಂಗಳ 13ರಂದು ಕನಕಪುರ ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ಹಿಂದೂ ಜಾಗರಣ ವೇದಿಕೆಯ ದಕ್ಷಿಣ ಪ್ರಾಂತ ಕಾರ್ಯದರ್ಶಿ ಬಸವರಾಜ್ ತಿಳಿಸಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನಕಪುರ ತಾಲೂಕು ರಾಮನಗರ ತಾಲೂಕಿನಲ್ಲಿ ಹೆಚ್ಚಾಗಿ ಒಕ್ಕಲಿಗ ಸಮುದಾಯವಿದ್ದು, ಒಕ್ಕಲಿಗ ಸಮುದಾಯದ ಮುಖಂಡನನ್ನು ಮುಂದಿಟ್ಟುಕೊಂಡು ಕ್ರಿಶ್ಚಿಯನ್ ನಿಟ್ಟಿಗೆ ಮತಾಂತರ ಮಾಡಲು ಷಡ್ಯಂತರ ರೂಪಿಸಿ ಸರ್ಕಾರಿ ಗೋಮಾಳ ಜಮೀನನ್ನು ಕಪಾಲಿ ಟ್ರಸ್ಟ್ ನಿಯಮ ಬಾಹಿರವಾಗಿ ಮಂಜೂರು ಮಾಡಿರುವುದು ಖಂಡನೀಯ. ಆದ್ದರಿಂದ ಜನವರಿ 13ರಂದು ನಡೆಯಲಿರುವ ಕನಕಪುರ ಚಲೋ ಕಾರ್ಯಕ್ರಮದಲ್ಲಿ ತುಮಕೂರು ಪ್ರಾಂತದ 10,000 ಜನರು ಭಾಗಿಯಾಗಲಿದ್ದಾರೆ ಎಂದರಲ್ಲದೆ, ಅಂದು ಕನಕಪುರದ ಶನೇಶ್ವರ ದೇವಾಲಯದಿಂದ ಕಾಲ್ನಡಿಗೆ ಜಾಥಾ ಮೂಲಕ ಹೊರಟು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮಕ್ಕೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಜಿಲ್ಲೆಯಲ್ಲಿ ಭಾಗಿಯಾಗುವಂತೆ ಮನವಿ ಮಾಡಿದರು. ಸರ್ಕಾರ ಕೂಡ ಹಿಂದಿನ ಮಂಜೂರು ಮಾಡಿದಂತ ಸರ್ಕಾರ ಕೂಡ ಇವತ್ತಿನ ಭೂ ಮಂಜೂರಾತಿ ಕಾಯ್ದೆ 1969 ಅದರಲ್ಲಿ ಬರ್ತಕ್ಕಂತ 9 ಸೆಕ್ಷನ್ಸ್ ಅನ್ನು ಉಲ್ಲಂಘನೆ ಮಾಡಿ ಈ ಜಾಗವನ್ನು ಮಂಜೂರು ಮಾಡಿದೆ. ಅಲ್ಲಿ ಕ್ರೈಸ್ತ ಮಿಷನರಿಗಳ ಷಡ್ಯಂತ್ರಕ್ಕೆ ಆ ಭಾಗದ ಪ್ರಭಾವಿ ನಾಯಕರು ಒಳಗಾಗಿದೆ. ಮತ್ತೆ ಅಲ್ಲಿನ ಭಾವಿಷ್ಯತೆಯನ್ನು ಕಾಪಾಡಬೇಕು ಮತ್ತು ಕ್ರೈಸ್ತ ಮಿಷನರಿಗಳ ಷಡ್ಯಂತ್ರವನ್ನು ಸಾರ್ವಜನಿಕರಿಗೆ ತಿಳಿಸಬೇಕು. ಮತ್ತೆ ಅಲ್ಲಿ ಮತಾಂತರ ಮಾಡುವ ಕಾರಣಕ್ಕಾಗಿಯೇ ಆ ಕ್ರೈಸ್ತ ಮಿಷನರಿಗಳು ಈ ಜಾಗವನ್ನು ಕಬಳಿಸಿ ಅಲ್ಲಿ ಯೇಸು ಕ್ರಿಸ್ತನ ಪ್ರತಿಭೆಯನ್ನು ಮಾಡುವುದರ ಮುಖಾಂತರ ಅಲ್ಲಿ ಹಿಂದೂ ಸಮಾಜವನ್ನು ಮತಾಂತರ ಮಾಡುವ ಪ್ರಕ್ರಿಯೆಯನ್ನು ತಡೆಯುವ ಕಾರಣಕ್ಕೋಸ್ಕರ ಈ ಒಂದು ಕನಕಪುರ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಕೋಲಾರ ಜಿಲ್ಲೆಯ ಎಲ್ಲ ಸಜ್ಜನ ಬಂಧುಗಳು ಕೂಡ ಕೈ ಜೋಡಿಸಿ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಮತ್ತು ಈ ಹೋರಾಟ ಏನಿದೆ ಒಂದು ಆರಂಭ ಮಾತ್ರ, ಮುಂದಿನ ದಿನಗಳಲ್ಲಿ ಸರ್ಕಾರದ ಪ್ರತಿಕ್ರಿಯೆಯನ್ನು ಗಮನಿಸಿ ನಾವು ಹೋರಾಟವನ್ನು ಹಿರಿಯರು ಯೋಚನೆ ಮಾಡಿ ಇದನ್ನು ಹೋರಾಟವನ್ನು ರೂಪಿಸ್ತೀವಿ. ಈ ಜಾಗ ಮತ್ತೆ ಸರ್ಕಾರದ ಕೈ ಹೋಗುವವರೆಗೂ ಹಿಂದೂ ಜಾಗರಣ ವೇದಿಕೆಯ ಹೋರಾಟ ನಿಲ್ಲುವುದಿಲ್ಲ. ಇನ್ನು ಈ ಸಂದರ್ಭದಲ್ಲಿ ಹಿಂದೂ ಜಾಗರಣ ವೇದಿಕೆಯ ಕೋಲಾರ ಜಿಲ್ಲಾ ಸಂಯೋಜಕ ಕಿಶೋರ್, ಕೋಲಾರ ತಾಲೂಕು ಪ್ರಧಾನ ಕಾರ್ಯದರ್ಶಿ ಆನಂದ್, ತುಮಕೂರು ವಿಭಾಗ ಸಂಘಟನಾ ಕಾರ್ಯದರ್ಶಿ ಗಿರೀಶ್ ಉಪಸ್ಥಿತರಿದ್ದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ನೆಲಮಂಗಲ ತಾಲೂಕು ಸಿಐಟಿಯು ಸಂಘಟನೆ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ನಿಯಂತ್ರಣ ಆಗಲೇಬೇಕು, ವಸ್ತುಗಳ ಬೆಲೆ ಏರಿಕೆ ನಿಯಂತ್ರಣ ಆಗಲೇಬೇಕು, ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ತಾಲೂಕಿನ ಸಿಐಟಿಯು ಸಂಘಟನೆಯ ವತಿಯಿಂದ ನೆಲಮಂಗಲ ಪಟ್ಟಣದ ವಿವಿಧ ಪ್ರಮುಖ ಬೀದಿಗಳಲ್ಲಿ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ತಾಲೂಕು ಸಿಐಟಿಯು ಸಂಘಟನಾ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಟನಾ ರ್ಯಾಲಿಯಲ್ಲಿ ತಾಲೂಕಿನ ಹಲವಾರು ಕಂಪನಿಗಳ ನೂರಾರು ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ನಂತರ ತಾಲೂಕು ಸಿಐಟಿಯು ಅಧ್ಯಕ್ಷ ತಿರುಮಲಾಚಾರ್ ಮಾತನಾಡಿ, ಇಂದು ಸಿಐಟಿಯು ಸಂಘಟನಾ ವತಿಯಿಂದ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದ್ದು ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡಲಾಗುತ್ತಿದೆ ಎಂಬುದಾಗಿ ತಿಳಿಸಿದರು. ದೇಶವ್ಯಾಪಿ ಇವತ್ತು 10 ಪ್ರಮುಖ ಕೇಂದ್ರ ಕಾರ್ಮಿಕ ಸಂಘಟನೆಗಳು ಇವತ್ತು ರಾಷ್ಟ್ರವ್ಯಾಪಿ ಮುಷ್ಕರ ಇಳಿದಿದ್ದಾವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಏನಿವತ್ತು ಕೇಂದ್ರ ಸರ್ಕಾರ ಬಂಡವಾಳಗಾರರ ಪರ ಕಾರ್ಪೊರೇಟ್ಗಳು ಪರವಾಗಿರ್ತಕ್ಕಂಥ ಕಾನೂನುಗಳನ್ನ ತಿದ್ದುಪಡಿ ಮಾಡಿಕೊಟ್ಟಿದ್ದಾರೆ. ಏನಿವತ್ತು ಸ್ವತಂತ್ರ ಪೂರ್ವವಾಗಿ ಸ್ವತಂತ್ರ ಬಂದ ನಂತರ ಹೋರಾಟಗಳ ಮುಖಾಂತರ ಕಾರ್ಮಿಕ ಕಾನೂನುಗಳು ಏನು 44 ಕಾನೂನುಗಳು ನಮ್ಮ ಪರವಾಗಿದ್ದು ಅದನ್ನು ತಿದ್ದುಪಡಿ ಮಾಡಿ 4 ಸಮಿತಿಗಳಾಗಿ ಮಾಡಲಿಕ್ಕೆ ಇವತ್ತು ಮುಂದಾಗ್ತಾ ಇದೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಏನಿವತ್ತು ಆರ್ಥಿಕ ನೀತಿ ಅಧೋಗತಿಗೆ ಇಳಿದೆ. ಇವತ್ತು ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳಿಂದ ಇವತ್ತು ಇಡೀ ದೇಶಾದ್ಯಂತ 10 ಕೇಂದ್ರ ಕಾರ್ಮಿಕ ಪ್ರಮುಖ ಸಂಘಟನೆಗಳು ಇವತ್ತು ಬೀದಿಗಳಿಗೆ ಹೋರಾಟ ಮಾಡ್ತಿದ್ವಿ ಕೇಂದ್ರ ಸರ್ಕಾರದ ವಿರುದ್ಧ. ಅದರ ಹಿನ್ನೆಲೆಯಲ್ಲಿ ನೆಲಮಂಗಲ ತಾಲೂಕು ಸಮಿತಿ ಸಿಐಟಿಯು ನೇತೃತ್ವದಲ್ಲಿ ಇವತ್ತು ಬೀದಿಗಿಳಿದು ಪ್ರಮುಖವಾಗಿ ರ್ಯಾಲಿ ಮಾಡೋದ್ರ ಮುಖಾಂತರ, ಬೈಕ್ ರ್ಯಾಲಿ ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ವಿ. ಇವತ್ತೇನು ಪ್ರಮುಖವಾಗಿರ್ತಕ್ಕಂಥ 12 ಬೇಡಿಕೆಗಳಿದ್ದಾವೆ, ಆ ಬೇಡಿಕೆಗಳಿಗೆ ಗಮನ ಕೊಡಬೇಕು. ಕೂಡಲೇ ಇವತ್ತು ಕಾರ್ಪೊರೇಟರ್ ಪರವಾಗಿರ್ತಕ್ಕಂಥ ತಿದ್ದುಪಡಿನ ಸ್ಟಾಪ್ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಸರ್, ಇವತ್ತು ಪ್ರತಿಭಟನೆಯಲ್ಲಿ ಎಷ್ಟು ಜನ ಭಾಗವಹಿಸಿದ್ರು? ಈ ಒಂದು ಪ್ರತಿಭಟನೆಯಲ್ಲಿ ನೆಲಮಂಗಲ ತಾಲೂಕಿನ ಎಲ್ಲ ಪ್ರಮುಖ ಕಾರ್ಮಿಕ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ ಕಾರ್ಮಿಕ ಕಾರ್ಖಾನೆ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು, ಸುಮಾರು 1,000 ಜನ ಕಾರ್ಮಿಕರು ಇವತ್ತು
ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ತಾಲೂಕು ಸಿಐಟಿಯು ಅಧ್ಯಕ್ಷ ತಿರುಮಲಾಚಾರ ಸೇರಿದಂತೆ ವಿವಿಧ ಕಾರ್ಖಾನೆಗಳ ಕಾರ್ಮಿಕರು ಉಪಸ್ಥಿತರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಇಡಿಜಿಟಲ್ ನೆಲಮಂಗಲ. ಕೇಂದ್ರ ಸರ್ಕಾರದ ಕಾರ್ಯನೀತಿ ಹಾಗೂ ಜನವಿರೋಧಿ ನೀತಿಯನ್ನು ಖಂಡಿಸಿ ದೇಶಾದ್ಯಂತ ಅಖಿಲ ಭಾರತ ಸಂಘಟನೆಗಳು ಕರೆ ಕೊಟ್ಟಿರುವ ಬಂದ್ ಡಬ್ಬಸ್ಪೇಟೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕೇಂದ್ರ ಸರ್ಕಾರದ ಕಾರ್ಮಿಕ ನೀತಿ ಹಾಗೂ ಜನವಿರೋಧಿ ನೀತಿಯನ್ನು ಖಂಡಿಸಿ ಇಂದು ದೇಶಾದ್ಯಂತ ಅಖಿಲ ಭಾರತ ಸಂಘಟನೆಗಳು ಕರೆ ಕೊಟ್ಟಿರುವ ಬಂದ್ ಡಬ್ಬಸ್ಪೇಟೆಯಲ್ಲಿರುವ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇಂದು ಬೆಳ್ಳಂಬೆಳಗ್ಗೆ ನೂರಾರು ಸಿಐಟಿಯು ಬೆಂಗಳೂರು ಜಿಲ್ಲಾ ಹಾಗೂ ಡಬ್ಬಸ್ಪೇಟೆ ವಲಯ ಸಮಿತಿ ಕಾರ್ಮಿಕರು ಡಬ್ಬಸ್ಪೇಟೆಯ ಉದಾನೇಶ್ವರ ವೃತ್ತದಲ್ಲಿ ಪ್ರತಿಭಟನೆಗೆ ಮುಂದಾಗಿದ ಪೊಲೀಸರ ಬಿಗಿ ಬಂದೋಬಸ್ತ್ನಿಂದ ಕೇವಲ ಉದಾನೇಶ್ವರ ವೃತ್ತದಲ್ಲಿ ನೆಲದಲ್ಲಿಯೇ ಕುಳಿತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುವಂತಾಗಿದೆ. ಎಂದಿನಂತೆ ಬೆಳಗ್ಗೆಯಿಂದಲೇ ಸರ್ಕಾರಿ ಹಾಗೂ ಖಾಸಗಿ ಬಸ್ಗಳ ಸಂಚಾರ ಆರಂಭವಾಗಿ ಸ್ಕೂಲ್ ವಾಹನಗಳು ಎಂದಿನಂತೆ ಕಾರ್ಯನಿರ್ವಹಿಸಿದವು. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಎಂದಿನಂತೆ ತುಮಕೂರು ಹಾಗೂ ಸುತ್ತಮುತ್ತಲು ಪಟ್ಟಣಗಳಿಂದ ಸಾಗಿದ್ದರು. ಅಂಗಡಿ ಮುಂಗಟ್ಟುಗಳು ತೆರೆದಿದ್ದವು. ಇನ್ನು ಕೈಗಾರಿಕಾ ವಲಯದಲ್ಲಿ ಜಿಂದಾಲ್ ಸೇರಿದಂತೆ ಕೆಲವೊಂದು ಕಾರ್ಖಾನೆಗಳು ಕಾರ್ಯನಿರ್ವಹಿಸಿ ಕಾರ್ಮಿಕರನ್ನು ಕಂಪನಿ ವಾಹನಗಳ ಮೂಲಕ ಹಾಗೂ ಕೆಲವು ಕಾರ್ಖಾನೆಗಳ ಮುಂದೆ ಇಂದು ರಜಾ ದಿನ ಎಂದು ನಾಮಫಲಕವನ್ನು ಹಾಕುವುದರ ಮೂಲಕ ಬಂದ್ ಎನ್ನುವುದರಿಂದ ಕಾರ್ಮಿಕರಿಗೆ ರಜಾ ನೀಡಿದರು. ಈ ಕುರಿತು ಸೋಂಪುರು ಕೈಗಾರಿಕಾ ಪ್ರದೇಶದಿಂದ ನಮ್ಮ ಡಬ್ಬಸ್ಪೇಟೆ ಪ್ರತಿನಿಧಿ ತಗ್ಗಿಕುಪ್ಪೆ ಶ್ರೀಧರ್ ನೀಡಿರುವ ವರದಿ ಹೀಗಿದೆ. ಇಂದು ಏನಿವತ್ತು ಸಿಐಟಿಯು ಸಂಘಟನೆಗಳು, ವಿವಿಧ ಸಂಘಟನೆಗಳು, ಸಿಐಟಿಯು, ಎಐಟಿಯು, ಇದಕ್ಕೆ ಹಲವಾರು ಸಂಘಟನೆಗಳು ಕರೆಕೊಟ್ಟಿರುವಂಥ ಭಾರತ ಬಂದ್ ಸ್ಟ್ರೈಕ್ನ ಉದ್ದೇಶ ಬಂದು ಇವತ್ತು ಏನು ಡಬ್ಬಸ್ಪೇಟೆಯಲ್ಲಿ ನಡೀತಾ ಇದೆ ಅಂದರೆ ಕೆಲವೇ ಕಾರ್ಮಿಕರು ಮಾತ್ರ ಡಬ್ಬಸ್ಪೇಟೆ ಸರ್ಕಲ್ನಲ್ಲಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಮತ್ತು ಬೆಳಗ್ಗೆ 7 ಗಂಟೆಯಿಂದನೇ ಸರ್ಕಲ್ನಲ್ಲಿ ಜಮಾಯಿಸಿದ್ದಾರೆ. ಅದೇ ರೀತಿ ಪೊಲೀಸ್ನವರು ಕೂಡ ಬಿಗಿ ಬಂದೋಬಸ್ತ್ ಕೂಡ ಏರ್ಪಡಿಸಿದ್ದಾರೆ. ಇದನ್ನು ಬಿಟ್ಟರೆ ಪ್ರತಿಭಟನೆ ಏನಿದ್ರೂ ಸರ್ಕಲ್ಲಿಗೆ ಮಾತ್ರ ಸೀಮಿತ ಆಗಿದೆ. ಆದರೆ 10 ಗಂಟೆ ನಂತರ ಇನ್ನೂ ಹಲವಾರು ನೂರಾರು ಕಾರ್ಯಕರ್ತರು ಬಂದು ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನೋ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಅವರು ಬೆಂಗಳೂರು ಜಿಲ್ಲಾ ಸಮಿತಿ ಇರ್ಬೋದು, ಡಬ್ಬಸ್ಪೇಟೆ ವಲಯ ಸಮಿತಿ ಸಿಐಟಿಯುವರು ಇರ್ಬೋದು, ಎಲ್ಲರೂ ಕೂಡ ಸೇರ್ಕೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡಬೇಕಂತ ನಿರ್ಧರಿಸಿ ಡಬ್ಬಸ್ಪೇಟೆ ಬೃಹದಾಕಾರವಾಗಿ ಬೆಳೆಯುತ್ತಿರುವ ಡಬ್ಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈ ಒಂದು ಪ್ರತಿಭಟನೆಯ ಕಿಚ್ಚು ಹತ್ತಿಸೋದಕ್ಕೆ ಹೊರಟಿದ್ದಾರೆ. ಅವ್ರು ಬಂದು ಇವತ್ತು ಡಬ್ಬಸ್ಪೇಟೆ ಸರ್ಕಲ್ನಲ್ಲಿ ಅದೇ ರೀತಿ DYSP ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಕೂಡ ಭೇಟಿ ಕೊಟ್ಟಿದ್ದಾರೆ. ಅದೇ ರೀತಿ ಪೊಲೀಸ್ ಬಂದೋಬಸ್ತ್ ಕೂಡ ಇದೆ. ಆದರೆ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಕೂಡ ಆಗ್ತಾ ಇಲ್ಲ. ಕಾಲೇಜ್ ಹುಡುಗರು ಬಸ್ನಲ್ಲಿ ಕೂಡ ಪ್ರಯಾಣಿಸ್ತಾ ಇದ್ದಾರೆ ಪ್ರತಿಕ್ರಿಯೆ ಅಂತ ಹೇಳ್ಬೋದು. ಮತ್ತು ಇನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಇಂಡಸ್ಟ್ರಿಯಲ್ ಏರಿಯಾಗೆ ಬಂದು ನೋಡ್ತಾ ಇದ್ದೀವಿ. ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ನೋಡಿದ್ರೆ ಕೆಲವೊಂದು ಕಂಪ್ನಿಗಳು ಕಾರ್ಯನಿರ್ವಹಿಸ್ತಾ ಇದೆ, ಕೆಲವೊಂದು ಕಾರ್ಖಾನೆಗಳ ಮುಂದೆ ಈ ದಿನ ರಜಾ ಅಂತ ನಾಮಫಲಕ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ದಾರೆ. ಮತ್ತು ಎಂಪ್ಲಾಯಿಗಳು ಡೈಲಿ ಹೋದಂಗೆ ಎಲ್ಲ ಕಾರ್ಮಿಕರು ಕೂಡ ಕೆಲಸಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಏನು ಈ ಸಂಘಟನೆ ಸಿಐಟಿಯು? ಇನ್ನು ಸಿಐಟಿಯು ಜಿಲ್ಲಾ ನಾಯಕರು ಡಬ್ಬಸ್ಪೇಟೆಗೆ ಆಗಮಿಸುತ್ತಿದ್ದಂತೆ ಪ್ರತಿಭಟನೆಗೆ ಕಾವು ಜೋರು ಎಂಬಂತೆ ಉದಾನೇಶ್ವರ ವೃತ್ತದಲ್ಲಿ ಪೊಲೀಸ್ ಬಂದೋಬಸ್ತ್ನಿಂದ ಪ್ರತಿಭಟನೆ ನಡೆಸಲು ಮುಂದಾಗಿದ್ದ ಪೊಲೀಸ್ ಇಲಾಖೆಯಿಂದ ಯಾವುದೇ ಜಾಥಾ ನಡೆಯಲು ಅನುಮತಿ ನೀಡಿಲ್ಲವೆಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಸ್ಥಳಕ್ಕೆ DYSP ಮೋಹನ್ ಕುಮಾರ್, ವೃತ್ತ ನಿರೀಕ್ಷಕ ಶಿವಣ್ಣ ಸೇರಿದಂತೆ ನೂರಾರು ಪೊಲೀಸರು ಸ್ಥಳದಲ್ಲಿಯೇ ಇದ್ದಾರೆ. ಒಟ್ಟಿನಲ್ಲಿ ಇಂದು ನಡೆಯುತ್ತಿರುವ ಭಾರತ್ ಬಂದ್ ಸಂಪೂರ್ಣ ಯಶಸ್ಸನ್ನು ಕಾಣುವುದು ಕಷ್ಟಕರವಾಗಿದೆ. ತಗ್ಗಿಕುಪ್ಪೆ ಶ್ರೀಧರ್, ಇಡಿಜಿಟಲ್ ಡಬ್ಬಸ್ಪೇಟೆ. ಬೆಳಗಾವಿ ಜಿಲ್ಲೆಯ ಅಥಣಿ, ರಾಯಬಾಗ್, ಚಿಕ್ಕೋಡಿ ಪಟ್ಟಣಗಳಲ್ಲಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಿತು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ಅಥಣಿ ಪಟ್ಟಣದಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು. ಅಥಣಿ ಪಟ್ಟಣದ ಸಿದ್ದೇಶ್ವರ ದೇವಸ್ಥಾನದಿಂದ ಪಾದಯಾತ್ರೆಯ ಮೂಲಕ ಅಂಬೇಡ್ಕರ್ ಸರ್ಕಲ್ನಲ್ಲಿ ಸಮಾವೇಶಗೊಂಡ ಪ್ರತಿಭಟನಾಕಾರರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಗುತ್ತಿಗೆ ಪೌರ ಕಾರ್ಮಿಕ ಸಂಘದ ಬಸವರಾಜ್ ಕಾಂಬಳೆ ನೇತೃತ್ವದಲ್ಲಿ ನಡೆದ ಈ ಹೋರಾಟದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ, ಕರ್ನಾಟಕ ವೇದಿಕೆ, ಅಂಬೇಡ್ಕರ್ ಬ್ರಿಗೇಡ್, ಅಥಣಿ ನ್ಯಾಯವಾದಿಗಳ ಸಂಘ ಸೇರಿದಂತೆ ಹಲವು ಜನಪರ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿದರು. ಪ್ರತಿಭಟನಾ ಸ್ಥಳದಲ್ಲಿ ಹಾಯ್ದು ಹೋಗುವ ಸಂದರ್ಭ ಅಥಣಿ ಶಾಸಕ ಮಹೇಶ್ ಕುಮಟಳ್ಳಿ ಪ್ರತಿಭಟನಾ ನಿರತರ ಕಾರ್ಮಿಕರಿಂದ ಮನವಿ ಸ್ವೀಕರಿಸಿ ತಮ್ಮ ಬೇಡಿಕೆಗಳ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ಚರ್ಚಿಸಲಾಗುವುದು ಎಂದು ತಿಳಿಸಿದರು. ಶ್ರೇಷ್ಠ ಜಾತಿ ನೋಡ್ತೀವಿ, ಎರಡು ತಿನ್ನೋ ಜಾತಿ ಹುಡುಕಾಡ್ತ ಬುದ್ಧಿ ನಿಮಗಿರ್ಬೇಕು. ಆದ್ರೆ ನಾವು ಎರಡು ತಿಂದವರು, ತಿನ್ನಲಾರ್ದವರು, ದುಡಿಬೇಕಂತ ಯಾರ ಎವರು ಸುರಿಸಿ ದುಡಿತಕ್ಕಂಥ ಎಲ್ಲ
ಈ ಜನರು ಕಾರ್ಮಿಕರು ಏನಿದ್ದೀವಿ, ನಾವೆಲ್ಲ ಓಟ್ ಹಾಕಿದಾಗ ನೀವು ನಿಮ್ಗೆ ಬಂದಿರಿ, ಈರುಳ್ಳಿ ತಿನ್ನೋರು ಓಟ್ ಹಾಕಿದಾಗ ನಿಮ್ಗೆ ಮೈಲಿಗೆ ಆಗ್ಲಿಲ್ಲ, ಮುರ್ಚಟ್ ಆಗ್ಲಿಲ್ಲ. ಈ ವೇಳೆ ಕ್ರಾಂತಿ ಗೀತೆಗಳನ್ನು ಹಾಡಿದ ಪ್ರತಿಭಟನಾಕಾರರು ದೇಶದ ಜನರ ಹಿತ ಕಾಯುವಲ್ಲಿ ವಿಫಲವಾದ ಸರ್ಕಾರಗಳು ದುಡಿಯುವ ವರ್ಗದ ಮೇಲೆ ಅನ್ಯಾಯ ಮಾಡುತ್ತಿದ್ದು ಪೊಲೀಸ್ ಬಲ ಪ್ರಯೋಗಿಸಿ ಪ್ರತಿಭಟನೆಗಳನ್ನು ಹತ್ತಿಕ್ಕುವ ವ್ಯವಸ್ಥಿತ ಪಿತೂರಿ ನಡೆಸುತ್ತೇವೆ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ತುರುವೇಕೆರೆಯಲ್ಲಿ ಮುಸ್ಲಿಂ ಸಮುದಾಯ ಸೇರಿದಂತೆ ವಿವಿಧ ಪಕ್ಷಗಳ ಆಶ್ರಯದಲ್ಲಿ ಪೌರತ್ವ ಕಾಯ್ದೆ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಯಿತು. ಭಾರತದಲ್ಲೇ ಹುಟ್ಟಿ ಭಾರತದಲ್ಲೇ ಬೆಳೆದು ದೇಶಕ್ಕೆ ಋಣಿಯಾಗಿರುವ ನಮಗೇಕೆ ಈಗ ಎಲ್ಲದ ಕಾನೂನುಗಳನ್ನ ತಂದಿದ್ದೀರಿ? ನೆಮ್ಮದಿಯಿಂದ ಇದ್ದ ದೇಶದಲ್ಲಿ ಅಶಾಂತಿಯನ್ನ ತಂದಿಟ್ಟಿದ್ದೀರಿ, ನಿಮಗಿದು ಸರಿಯಲ್ಲ, ಕೂಡಲೇ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನ ಹಿಂಪಡೆಯಿರಿ, ಮುಸ್ಲಿಮರು ಸಹ ಹಿಂದೂಗಳೊಂದಿಗೆ ನೆಮ್ಮದಿಯಿಂದ ಬದುಕಲು ಬಿಡಿ ಎಂದು ನಾಗಮಂಗಲ ವಕೀಲ ಹಾಗೂ ಮುಸ್ಲಿಂ ಮುಖಂಡ ಶೇಖ್ ಅಹಮ್ಮದ್ ಹೇಳಿದರು. ತುರುವೇಕೆರೆಯಲ್ಲಿ ಹಲವಾರು ಮುಸ್ಲಿಂ ಸಮುದಾಯಗಳು ಕಾಂಗ್ರೆಸ್ ಜೆಡಿಎಸ್ ಮತ್ತು ದಲಿತ ಸಂಘಟನೆಗಳ ಆಶ್ರಯದಲ್ಲಿ ನಡೆದ ಪೌರತ್ವ ವಿರೋಧಿ ಪ್ರತಿಭಟನೆಯಲ್ಲಿ ಮಾತನಾಡಿದರು. ದೇಶದ ಲೋಕಸಭಾ ಮತ್ತು ವಿಧಾನಸಭೆಯಲ್ಲಿ ಮುಸ್ಲಿಮರನ್ನ ಪ್ರತಿನಿಧಿಸುವವರು ಬೆರಳಿಕೆಯಷ್ಟು ಮಾತ್ರ, ಉಳಿದವರೆಲ್ಲರೂ ಹಿಂದೂಗಳೇ, ಅವರೆಲ್ಲರಿಗೂ ಮುಸ್ಲಿಮರು ಮತ ಹಾಕಿಲ್ಲವೇ. ಮುಸ್ಲಿಂ ಜನಾಂಗ ದೇಶದ ಎಲ್ಲಾ ಸಮುದಾಯದ ಜನರೊಂದಿಗೆ ವಿಶ್ವಾಸವನ್ನ ಹೊಂದಿದ್ದಾರೆ. ಮುಸ್ಲಿಂ ಹಿಂದೂ ವಿರೋಧಿಗಳಲ್ಲ, ಅವರು ದೇಶದ್ರೋಹಿಗಳು ಅಲ್ಲ. ಬಿಜೆಪಿ ಸರ್ಕಾರ ದೇಶದಲ್ಲಿ ಒಡೆದು ಆಳುವ ನೀತಿಯನ್ನ ಜಾರಿಗೆ ತರುತ್ತಿದೆ ಎಂದು ಆರೋಪಿಸಿದರು. ಜಾಮಿಯಾ ಮಸೀದಿ ಅಧ್ಯಕ್ಷ ಅಸ್ಲಂ ಮಾತನಾಡಿ, ಮೋದಿ ಸರ್ಕಾರ ಇತ್ತೀಚೆಗೆ ಜಾರಿಗೆ ತಂದ ತಲಾಖ್ 370ನೇ ವಿಧಿ ಹಾಗೂ ರಾಮಮಂದಿರ ನಿರ್ಮಾಣದ ತೀರ್ಪಿನ ಬಗ್ಗೆ ದೇಶದ ಮುಸ್ಲಿಮರು ಯಾವುದೇ ತಕರಾರು ತೆಗೆಯಲಿಲ್ಲ, ಆದೇಶವನ್ನ ಸ್ವಾಗತಿಸಿದರು. ಆದರೆ ಈಗ ಮುಸ್ಲಿಂ ಸಮುದಾಯದ ಬುಡಕ್ಕೆ ಕೊಡಲಿ ಪೆಟ್ಟು ಕೊಡಲು ಕೇಂದ್ರ ಸರ್ಕಾರ ಮುಂದಾಗಿರುವುದರಿಂದ ವಿಧಿ ಇಲ್ಲದೆ ಹೋರಾಟಕ್ಕೆ ಇಳಿಯುವುದು ಅನಿವಾರ್ಯವಾಗಿದೆ ಎಂದು ಹೇಳಿದರು. ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪ ಮಾತನಾಡಿ, ಅಲ್ಪಸಂಖ್ಯಾತ ಮುಸ್ಲಿಂ ಬಂಧುಗಳು ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ್ದಾರೆ, ಇದನ್ನರಿಯದ ಮೋದಿ ಅಮಿತ್ ಶಾ ಪೌರತ್ವ ಕಾಯ್ದೆ ಎನ್ಆರ್ಸಿ ನೆಪದಲ್ಲಿ ಹಿಂದೂಗಳ ಓಟಿಗೆ ಕನ್ನ ಹಾಕಲು ಸಂಚು ರೂಪಿಸಿದ್ದಾರೆ, ಇದು ಜಾತ್ಯತೀತ ರಾಷ್ಟ್ರದಲ್ಲಿ ನಡೆಯದು ಎಂದು ಗುಡುಗಿದರು. ಪಟ್ಟಣದ ಬಾಣಸಂದ ವೃತ್ತದಲ್ಲಿ ಸಂಘಟಿತರಾದ ನೂರಾರು ಮಂದಿ ತ್ರಿವರ್ಣ ಧ್ವಜ ಹಿಡಿದು ಭಾರತ್ ಮಾತಾಕಿ ಜೈ ಎಂದು ಕೂಗಿದರು. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಗಾಂಧೀಜಿ ಭಾವಚಿತ್ರ ಹಿಡಿದು ಸಂವಿಧಾನ ಉಳಿಸಿ ಘೋಷಣೆಗಳನ್ನ ಕೂಗಿದರು. ಪೌರತ್ವ ಕಾಯ್ದೆ ಬೇಡವೆಂದು ಆಗ್ರಹಿಸಿದರು. ಈ ವೇಳೆ ಮುಖಂಡರಾದ ಸೈಯದ್ ನೂರುಲ್ಲಾ ನವಾಬ್, ಡಿಎಸ್ಎಸ್ನ ಕುಮಾರ್ ಮೊದಲಾದವರ ನೇತೃತ್ವದಲ್ಲಿ ಪ್ರತಿಭಟನೆಯಲ್ಲಿ ನೂರಾರು ಮುಸ್ಲಿಂ ಯುವಕರು ಪಾಲ್ಗೊಂಡಿದ್ದರು. ಶ್ರೀನಿವಾಸಪುರದಲ್ಲಿ ಅವರೇಕಾಯಿ ವಹಿವಾಟಿನಿಂದ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ. ಶ್ರೀನಿವಾಸಪುರದಲ್ಲಿ ಅವರೇ ವಹಿವಾಟಿನಿಂದ ಸಾರ್ವಜನಿಕರು ಪ್ರತ್ಯಕ್ಷವಾಗಿ ತೊಂದರೆಯನ್ನು ಅನುಭವಿಸುವಂತಾಗಿದೆ. ಹೀಗೆ ಕಾಣುತ್ತಿರುವ ದೊಡ್ಡ ಮಟ್ಟ ಪ್ರಮಾಣದ ಅವರೇಕಾಯಿ ವಹಿವಾಟು ನಡೆಯುತ್ತಿರುವುದು ಯಾವುದೇ ಮಾರುಕಟ್ಟೆ ಅಥವಾ ವಹಿವಾಟಿಗಾಗಿ ಸರ್ಕಾರ ಕಲ್ಪಿಸುತ್ತಿರುವ ಸ್ಥಳದಲ್ಲಿ ಅಲ್ಲ. ಶ್ರೀನಿವಾಸಪುರ ಪಟ್ಟಣದಲ್ಲಿ ಮುಖ್ಯವಾದ ಎಂಜಿ ರಸ್ತೆಯಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಸುಮಾರು 6 ಗಂಟೆಗೆ ಶುರುವಾಗುವ ಈ ಅವರೆ ವಹಿವಾಟು ಇಡೀ ದಿನವೆಲ್ಲ ಇಲ್ಲಿ ನಡೆಸಲಾಗುತ್ತಿದೆ. ಎಪಿಎಂಸಿ ಮಾರುಕಟ್ಟೆ ವ್ಯಾಪ್ತಿಯಲ್ಲಿ ನಡೆಸಬೇಕಾದ ಈ ವಹಿವಾಟಿನಿಂದ ಸಾರ್ವಜನಿಕರು ಅನೇಕ ತೊಂದರೆಗಳನ್ನು ಅನುಭವಿಸಬೇಕಾಗಿದೆ. ಇದರ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿ ಅನೇಕ ಸಲ ದೂರುಗಳನ್ನು ಸಹ ನೀಡಿದ್ದು, ಪರವಾನಗಿದಾರರು ಮಾತ್ರ ಯಾವುದೇ ದೂರುಗಳ ಬಗ್ಗೆ ಗಮನ ಹರಿಸದೆ ತಮ್ಮ ವಹಿವಾಟನ್ನು ರಾಜ್ಯರೋಷವಾಗಿ ನಡೆಸುತ್ತಿದ್ದಾರೆ. ಈ ಬಗ್ಗೆ ಎಪಿಎಂಸಿ ಮಾರುಕಟ್ಟೆ ಅಧ್ಯಕ್ಷರಾದ ರಾಜೇಂದ್ರ ಪ್ರಸಾದ್ ರವರನ್ನು ಪ್ರಶ್ನಿಸಿದರೆ, ತಾವು ಯಾವರೇ ವಹಿವಾಟು ಮಾರುಕಟ್ಟೆ ಪ್ರಾಂಗಣದಲ್ಲಿ ಸರಿಯಾದ ಸ್ಥಳವಿಲ್ಲದ ಕಾರಣ ಸುಮಾರು ವರ್ಷಗಳಿಂದ ಅಲ್ಲೇ ನಡೆಸಲಾಗುತ್ತಿದ್ದು, ನಾನು ಅಧ್ಯಕ್ಷನಾದ ಬಳಿಕ ರಾಜ್ಯ ಎಪಿಎಂಸಿಯಿಂದ ಸುಮಾರು 1 ಕೋಟಿ ರು ಹಣವನ್ನು ಮಂಜೂರು ಮಾಡಿಸಿದ್ದೇನೆ, ಹಾಗೂ ನಡು ರಸ್ತೆಯಲ್ಲಿ ವಹಿವಾಟು ನಡೆಸುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುವ ಸಂಭವವಿದೆ, ಹಾಗಾಗಿ ತಾವು ಮಾರುಕಟ್ಟೆ ಪ್ರಾಂಗಣದಲ್ಲಿ ವಹಿವಾಟು ನಡೆಸಲು ಸ್ಥಳಾವಕಾಶ ಕಲ್ಪಿಸುವುದಾಗಿ ತಿಳಿಸಿ ಹೇಳಿದ್ದೇನೆ ಎಂದು ತಿಳಿಸಿದರು. ನಾವು ಇಲ್ಲಿ ಏನು ಅವರೇಕಾಯಿ ವ್ಯಾಪಾರ ವಹಿವಾಟು ನಡೆಸೋದ್ರ ಬಗ್ಗೆ ಈಗಾಗಲೇ ಸುಮಾರು ವರ್ಷಗಳಿಂದನು ನಮ್ಮಲ್ಲಿ ನೋಟಿಸ್ ಕೊಟ್ಟು ಈ ಮಾರ್ಕೆಟ್ ಯಾಕೆ ಶಿಫ್ಟ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ರೀಸೆಂಟಾಗಿ ಬಂದಿದ್ದೀವಿ, ನಾವು ರೀಸೆಂಟಾಗಿ ಬಂದಾಗಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ 2 ನೋಟಿಸ್ ಕೊಟ್ಟಿದ್ದೀವಿ. 2 ನೋಟಿಸ್ ಕೊಟ್ಟು ಈಗ ಅವ್ರು ಅದು ಬರದೇ ಇದ್ರೆ 3ನೇ ನೋಟಿಸ್ ಕೊಟ್ಟು ಅವ್ರು ಮೆಜರ್ ಮಾಡಿ ನಾವು ಕಮಿಟಿ ಗಮನಕ್ಕೆ ತರ್ತೀವಿ. ನಮ್ಮ ಈ ನಮ್ಮದು ಎಲೆಕ್ಟೆಡ್ ಬಾಡಿ ಇದೆ, ಎಲೆಕ್ಟೆಡ್ ಬಾಡಿ ಮೀಟಿಂಗಲ್ಲಿ ತರ್ತೀವಿ. ಮೀಟಿಂಗಲ್ಲಿ ಏನು ತೀರ್ಮಾನ ತಗೊಳ್ತಾರೆ, ಅವ್ರ ಲೈಸೆನ್ಸ್ ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕೋದಕ್ಕೆ ಏನು ತೀರ್ಮಾನ ತಗೊಳ್ತಾರೆ, ಆ ಇದ್ರ ಮೇಲೆ ನಾವು ಮುಂದಿನ ಕ್ರಮ ತಗೊಳ್ತೀವಿ, ಅವ್ರ ಮೇಲೆ ಕೇಸ್ ಹಾಕೋದಕ್ಕೆ. ಸರ್, APMC ಅರಣ್ಯದಲ್ಲಿ ಸ್ಥಳಾವಕಾಶ ಇದೆಯಾ ಅವ್ರಿಗೆ? ಸರ್, ಈಗ ಸ್ಥಳಾವಕಾಶ ಅಂದರೆ ಫುಟ್ಪಾತ್ ಟೈಪ್ ಇದೆ, ಆದರೆ ಅಂಗಡಿಗಳು ಮತ್ತು ಅವರಿಗೆ ಒಂದು ಆಕ್ಷನ್ ಪ್ಲಾಟ್ಫಾರ್ಮ್ ಸದ್ಯಕ್ಕಿಲ್ಲ. ಅಲ್ಲ, ಬಂದಿಲ್ಲಿ ಮಾಡ್ಕೊಳ್ಳೋ ವ್ಯವಸ್ಥೆ ಆಗುತ್ತಾ ಬಂದರೆ? ವ್ಯವಸ್ಥೆ ಮಾಡೋದ ಅಂದರೆ ಅವ್ರು ಕೇಳೋದೇನಂದ್ರೆ ನಮ್ಗೆ ಒಂದು ಆಕ್ಷನ್ ಪ್ಲಾಟ್ಫಾರ್ಮ್ ಕೊಡಿ,
ಇವಾಗ ಅಲ್ಲಿ ಅಲ್ಲಿದೆಯಾ ಸರ್ ಆ ಥರ ಅನ್ಕೋ? ಅಲ್ಲೇ ನಾವು ಅಂಗಡಿ ಅಂಗಡಿ ಮಾಡ್ಕೊಂಡಿದ್ದೀವಿ, ಆ ಅಂಗಡಿಯಲ್ಲಿ ಹಾಕೊಳ್ತೀವಿ ಅಂತ ಹೇಳ್ತಾ ಇರೋರು. ಅದೇ ಅವರು ಸ್ಟಾಕ್ ಮಾಡ್ಕೊಳಕ್ಕಾಗಲ್ಲ, ಕೊಡಿ ಅಥವಾ ಒಂದು ಅಂಗಡಿ ಕೊಡಿ, ಸ್ಟಾಕ್ ಮಾಡ್ಕೊಳಕ್ ಆಗಲ್ಲ ಅಂತ ಬಿಟ್ಟು ಅವ್ರು ಪ್ರೆಷರ್ ಮಾಡ್ತಾರೆ. ಅದು ಅವರು ವಾದ ಹೇಳ್ತಾ ಇರೋರು ಅಂದ್ರೆ ಈಗ ನಾವು ಹೇಳಿದ್ವಿ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ ಬನ್ನಿ ಅಂತ ಹೇಳಿದ್ವಿ. ಇನ್ನು ಇದೇ ಸಂದರ್ಭದಲ್ಲಿ ಎಪಿಎಂಸಿಯ ಕಾರ್ಯದರ್ಶಿಗಳು ಮಾತನಾಡಿ, ಈಗ ನಡೆಯುತ್ತಿರುವ ಎಂಜಿ ರಸ್ತೆಯಲ್ಲಿ ಅವರೇ ವಹಿವಾಟನ್ನು ನಿಲ್ಲಿಸಿ ಮಾರುಕಟ್ಟೆಯಲ್ಲಿ ಮುಂದುವರಿಸಲು ಈಗಾಗಲೇ 2 ಬಾರಿ ನೋಟಿಸ್ ಜಾರಿ ಮಾಡಿದ್ದು, 1 ವಾರದೊಳಗೆ ಉತ್ತರ ನೀಡದಿದ್ದಲ್ಲಿ ಕಮಿಟಿಯು ಲೈಸೆನ್ಸ್ದಾರರ ವಿರುದ್ಧ ಕ್ರಮ ಕೈಗೊಂಡು ಅವರ ಪರವಾನಗಿಯನ್ನು ರದ್ದುಗೊಳಿಸುವುದೇ ಅಲ್ಲದೆ ಕ್ರಿಮಿನಲ್ ಮೊಕದ್ದಮೆಯನ್ನು ನೀಡಲಾಗುತ್ತದೆ. ಹಾಗೂ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆ ಬಗ್ಗೆಯೂ ಈಗಾಗಲೇ ತಾಲೂಕು ಆಡಳಿತ, ಪುರಸಭಾ ಕಚೇರಿ ಹಾಗೂ ಪೊಲೀಸ್ ಇಲಾಖೆಗಳ ಗಮನಕ್ಕೆ ತಂದಿದ್ದರೂ ಅವರು ಯಾವುದೇ ರೀತಿಯ ಕ್ರಮ ಕೈಗೊಳ್ಳುತ್ತಿಲ್ಲವೆಂದು ದೂರಿದರು. ಅಲ್ಲಿ ಸುಮಾರು ವರ್ಷಗಳಿಂದ ತರಕಾರಿ ಅವರೆಕಾಯಿ ಎಂ ಜಿ ರೋಡಲ್ಲೇ ನಡೀತಾ ಇತ್ತು. ಅದರಿಂದ ಸುಮಾರು ಅಧ್ಯಕ್ಷರು ಸುಮಾರು ವರ್ಷಗಳಿಂದ ನಮ್ಮ ಎ ಪಿ ಎಂ ಸಿ ಅವರು ಟ್ರಕಲ್ ಮಾಡಿ ಏನು ಮಾಡಿ ಯಾರ ಕೈಯಲ್ಲೂ ಏನು ಮಾಡೋಕ್ಕಾಗಿಲ್ಲ. ಅದಕ್ಕೆ ಸರ್ ನಾನು ಬಂದಮೇಲೆ ಮೊನ್ನೆ ಬಿಫೋರ್ ನನ್ನ ಅಧ್ಯಕ್ಷ ಆಗ ಮೊದಲೇ 1 ವರ್ಷ ಮುಂದೆ ಹೇಳಿದ್ರು, ಅವ್ರು 1 ವರ್ಷ ಟೈಮ್ ತಗೊಂಡ್ರು ಲಾಸ್ಟ್ ಇಯರ್. ಈ ಸಲ ನನಗೆ ಅನಾನುಕೂಲ ಎಲ್ಲ ಬೇಡ ಅಂತ ಆದಮೇಲೆ ನಾನು ಇಲ್ಲಿ ಅಧ್ಯಕ್ಷ ಆದಮೇಲೆ ಈ ರಾಜ್ಯ ಎ ಪಿ ಎಂ ಸಿ ನಿರ್ದೇಶಕರಾದೆ. ಅಲ್ಲಿದ್ದ ಒಂದು ಪ್ರೆಷರ್ ಗ್ರ್ಯಾಂಡ್ಸ್ ಬಂದು ಅವ್ರಿಗೋಸ್ಕರ ₹1,00,000 ಗ್ರ್ಯಾಂಡ್ಸ್ ಹಾಕ್ಕೊಂಡು ಬಂದು ಅವರಿಗೆ ಒಂದು ಸ್ಥಳಾವಕಾಶ ಬಂದು ರಾಜಕಟ್ಟೆಯನ್ನು ಕಟ್ಸ್ತಾ ಇದ್ದೀನಿ. ಕಟ್ಸ್ತಾ ಇದ್ರೆ ಅಂದ್ರೆ ನೀವು ಅಲ್ಲೇ ಎಂ ಜಿ ರೋಡ್ ಮಾಡ್ಕೊಂಡ್ರೆ ನಿಮ್ಗೆ ಕೊಡಕ್ಕೆ ಬರೋಲ್ಲಪ್ಪ, ನೀವು ಇಲ್ಲಿ ಬಂದು ಇದು ವ್ಯವಹಾರ ಸ್ಟಾರ್ಟ್ ಮಾಡಿ. ನಂದೀಶ್, ಈ ಡಿಜಿಟಲ್ ವರದಿಗಾರರು, ಶ್ರೀನಿವಾಸ್ಪುರ. ಶಿರಾ ತಾಲೂಕು ಮದಲೂರು ಕೆರೆಗೆ ಹೇಮಾವತಿ ನೀರನ್ನು ಹರಿಸದೆ ವಿಕೃತ ಮನಸ್ಸನ್ನು ತೋರಿಸುತ್ತಿರುವ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಮಾಜಿ ಸಚಿವ ಟಿಬಿ ಜಯಚಂದ್ರ ವಾಗ್ದಾಳಿ ನಡೆಸಿದರು. ಮದಲೂರು ಕೆರೆಗೆ ನೀರು ಹರಿಸಲು ನೀರು ನಿಗದಿಯಾಗಿಲ್ಲ ಎಂದು ಹಸಿ ಸುಳ್ಳನ್ನ ಹೇಳಿಕೊಂಡು ಶಿರಾ ಭಾಗಕ್ಕೆ ಬರಬೇಕಾದ ಹೇಮಾವತಿ ನೀರನ್ನ ಹರಿಸದೆ ಕುಡಿಯುವ ನೀರು ಉದ್ದೇಶಕ್ಕೆ ಜನ ನೀರನ್ನ ಹರಿಸಿ ಎಂದು ಧರಣಿ ನಡೆಸಿದರೆ ಅವರ ಮೇಲೆ ದರ್ಪ ತೋರಿರುವುದು ನಿಮ್ಮ ವಿಕೃತ ಮನಸ್ಸನ್ನ ತೋರಿಸುತ್ತದೆ ಎಂದು ಮಾಜಿ ಸಚಿವ ಟಿಬಿ ಜಯಚಂದ್ರ ಅವರು ಪರೋಕ್ಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಹರಿಹಾಯ್ದರು. ಶಿರಾ ನಗರದ ತಮ್ಮ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಹೇಮಾವತಿ ಯೋಜನೆಯಿಂದ ಕಳಂಬೆಳ, ಶಿರಾ ಮತ್ತು ಮದಲೂರು ಕೆರೆಗಳಿಗೆ ಮತ್ತು ಸುತ್ತಮುತ್ತಲ ಗ್ರಾಮಗಳ ಕುಡಿಯುವ ನೀರಿನ ಯೋಜನೆಗಳನ್ನು ಪೂರ್ಣಗೊಳಿಸಿ ಅನುಷ್ಠಾನಗೊಂಡಿದ್ದು, ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಆದೇಶದ ಪ್ರತಿಗಳನ್ನ ಓದದೆ ಅಧಿಕಾರ ದರ್ಪದಿಂದ ಜನತೆಗೆ ದಿಕ್ಕು ತಪ್ಪಿಸುತ್ತಿದ್ದಾರೆ. ಹೇಮಾವತಿ ನೀರನ್ನ ಕಳ್ಳಮೇಳ ಮತ್ತು ಶಿರಾ ಕೆರೆಗಳಿಗೆ ಹರಿಸುವ ಯೋಜನೆಯನ್ನ ಸುಮಾರು 11.35 ಕೋಟಿ ರು ವೆಚ್ಚಗಳಲ್ಲಿ 2003-2004 ಸಾಲಿನಲ್ಲಿ ಪೂರ್ಣಗೊಳಿಸಿ ನೈಸರ್ಗಿಕವಾಗಿ ಹಳ್ಳದಲ್ಲಿ ಶಿರಾವರೆಗೂ ಹರಿಸಲಾಗಿದೆ. ಇದರಿಂದ ನಗರದ ಸುಮಾರು 50,000 ಜನ ನೀರಿನ ಸಮಸ್ಯೆಯಿಂದ ಮುಕ್ತರಾಗಿದ್ದಾರೆ. ಆದರೆ ಇಂದಿನ ಜನಪ್ರತಿನಿಧಿಗಳು ಜನರಿಗೆ ತಪ್ಪು ಮಾಹಿತಿ ನೀಡುತ್ತಾ ಮದಲೂರು ಕೆರೆಗೆ ನೀರು ನಿಗದಿಯಾಗಿಲ್ಲ ಎಂದು ಉಡಾಫೆ ಉತ್ತರ ನೀಡುತ್ತಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು. ನಾನು ಕೂಡ ಕಾನೂನು ಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, ಮಂತ್ರಿಯಾದವರು ಏನು ಹೇಳುತ್ತಾರೆ ಅದನ್ನ ಜನ ನಿಜ ಎಂದು ನಂಬುತ್ತಾರೆ. ಮದಲೂರು ಕೆರೆಗೆ ನೀರು ನಿಗದಿಯಾಗಿಲ್ಲ ಎಂದು ಹೇಳುವ ನೀವು ನಿಮ್ಮ ಬಳಿ ಕಡತ ಇಲ್ಲವೇ? ಅದನ್ನ ಸರಿಯಾಗಿ ಓದಿ, ಕಣ್ಣು ಕಾಣುತ್ತಿದ್ದರೆ ಕನ್ನಡಕವನ್ನ ನಾನೇ ಕೊಡಿಸುತ್ತೇನೆ, ಬೆಳಕು ಕಡಿಮೆ ಇದ್ದರೆ ಬ್ಯಾಟರಿ ಬಿಡುತ್ತೇನೆ ಎಂದು ವ್ಯಂಗ್ಯ ಮಾಡಿದರು. ಸಚಿವ ಟಿವಿ ಜಯಚಂದ್ರ, ನಾನು ರಾಜಕೀಯವಾಗಿ ಸೋತಿರಬಹುದು, ಆದರೆ ನೀರಾವರಿ ವಿಚಾರದಲ್ಲಿ ಎಂದಿಗೂ ಸೋತಿಲ್ಲ. ಕೆಲವರು ನೀರು ತರದೆ ರಾಜಕೀಯ ಮಾಡುತ್ತಾರೆ, ಆದರೆ ನಾನು ನೀರು ತಂದು ರಾಜಕೀಯ ಮಾಡುತ್ತೇನೆ. ನಾನು ಏನು ಹೇಳ್ತೇನೋ ಅದನ್ನೇ ಮಾಡಿ ತೋರಿಸುತ್ತೇನೆ ಎಂದರು. ಏನ್ ಮಾಡಬೇಕು ನನಗೆ ಅರ್ಥ ಆಗ್ಲಿಲ್ಲ, ಯಾವ ಕಾರಣಕ್ಕೆ ನೀರು ನಿಲ್ಲಿಸಿರು ಅಂತ ಹೇಳಿ ನನಗೆ ಅರ್ಥ ಆಗ್ಲಿಲ್ಲ. ಇದು ಕೆಲವರೆಲ್ಲ ತಿಳ್ಕೋಬಹುದು, ಯಾರು ಕಾಮೆಂಟ್ ಮಾಡ್ತಿದ್ರು ಅದು ನೀರು ಬರೀ ನೀರಿಂದೇ ಹೇಳ್ತಾರೆ ರಾಜಕೀಯ ಮಾಡ್ತಾರೆ. ಹೌದು, ನೀರು ತತ್ತೀನಿ ಅಂತ ಹೇಳಿ ನೀರು ತಂದು ರಾಜಕೀಯ ನಾನು ಮಾಡ್ತೀನಿ, ನೀರು ಬರಲ್ಲ ಅಂತ ಜನ ಅರ್ಥ ಮಾಡ್ಕೊಳ್ಬೇಕು. ಒಂದು ಈ ನಾನು ನಿಮಗೆ ರೈಟಿಂಗ್ನಾಗ ಎಲ್ಲ ಕೊಟ್ಟಿದ್ದೀನಿ, ರೈಟಿಂಗ್ನಾಗ ಕೊಟ್ಟಿದ್ದೀನಿ. ಈ ಗೌರವಾನ್ವಿತ ಅವ್ರ ಮೇಲೆ ರೇಗಿದ್ರು ಅಂತೇಳಿ, ಕಿಡಿಕಾರಿದ್ರು ಅಂತೇಳಿ. ಈಗ ನಾನು ಇವರಿಬ್ಬರ ಮೇಲೆ ಕಿಡಿಕಾರದಕ್ಕೋಸ್ಕರ ಇವತ್ತು ಮೇಲೆ ಕರೆದಿದ್ದೆ. ಏನು ಅವ್ರು ಹೇಳೋದು, ಪುಣ್ಯಾತ್ಮರು ಹೇಳ್ತಾರೆ ಅವರು
ಮದ್ಲೂರ್ ಕೆರೆ ಯೋಜನೆಯನ್ನು ಸರ್ಕಾರ ಅನುಮೋದನೆ. ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಸಹಕಾರಿ ಎನ್ಎಸ್ ಕೃಷ್ಣಯ್ಯ, ಗ್ರಾಮಾಂತರ ಕಾಂಗ್ರೆಸ್ ಅಧ್ಯಕ್ಷ ಬರಗೂರು ನಟರಾಜ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಆರ್ ಮಂಜುನಾಥ್, ಕಾಂಗ್ರೆಸ್ ಕಾನೂನು ಮತ್ತು ಮಾನವ ಹಕ್ಕುಗಳ ಘಟಕದ ಅಧ್ಯಕ್ಷ ಗುರುಮೂರ್ತಿ, ಮಾಜಿ ಎಪಿಎಂಸಿ ಅಧ್ಯಕ್ಷ ಸತ್ಯನಾರಾಯಣ್, ಮಾಜಿ ಸಿಂಡಿಕೇಟ್ ಸದಸ್ಯ ಡಿಸಿ ಅಶೋಕ್, ಮಾಜಿ ಪುರಸಭಾ ಸದಸ್ಯ ಟಿ ಲೋಕೇಶ್, ಹರೀಶ್, ನರಸಿಂಹಮೂರ್ತಿ ಸೇರಿದಂತೆ ಹಲವರು ಹಾಜರಿದ್ದರು. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಗುಬ್ಬಿಯಲ್ಲಿ ವಿವಿಧ ಸಂಘಟನೆಗಳು ಪ್ರತಿಭಟನೆ ನಡೆಸಿ ರಾಷ್ಟ್ರೀಯ ಹೆದ್ದಾರಿ 206 ತಡೆದು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ವಿವಿಧ ಸಂಘಟನೆಗಳು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ಗುಬ್ಬಿ ಪಟ್ಟಣದಲ್ಲೂ ನಾನಾ ಸಂಘಟನೆಗಳು ಪಟ್ಟಣದ ಎಪಿಎಂಸಿ ಆವರಣದಿಂದ ಮೆರವಣಿಗೆ ಹೊರಟ ಪ್ರತಿಭಟನಾಕಾರರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಮಾನವ ಸರಪಳಿಯನ್ನು ರೂಪಿಸಿ NH 206 ರಸ್ತೆಯನ್ನು ತಡೆದು ಪ್ರತಿಭಟನೆಯ ಮೂಲಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಅಂಗನವಾಡಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷೆ ಅನಸೂಯ ಅವರು, ಕೇಂದ್ರದಲ್ಲಿ ಮೋದಿ ನೇತೃತ್ವದ ಸರ್ಕಾರವು ಅಚ್ಚೇ ದಿನ್ ಮಾಡುವ ಉದ್ದೇಶವನ್ನು ಇಟ್ಟಿಕೊಂಡಿರುವುದಾಗಿ ಹೇಳುತ್ತಾ ಬಂದರು, ಆದರೆ ಆಗಿದ್ದೆ ಬೇರೆ, ಅದು ಲುಚ್ಚೆ ದಿನ್ ದಿನವಾಗಿ ಪರಿವರ್ತನೆ ಆದಂತೆ ಕಾಣುತ್ತದೆ ಎಂದು ಅವರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಕಸವನ್ನು ಗುಡಿಸುವುದನ್ನು ಬಿಟ್ಟು ಉಳಿದೆಲ್ಲ ಕೆಲಸಗಳಿಗೆ ನಮ್ಮನ್ನು ಬಳಸಿಕೊಳ್ಳುತ್ತಾ ಇದ್ದು ನಮ್ಮ ಸಮಸ್ಯೆಗಳಿಗೆ ಏಕೆ ಸ್ಪಂದಿಸುತ್ತಿಲ್ಲ ಎಂದು ಎಂಬುದನ್ನು ತಿಳಿಸುವಂತೆ ಒತ್ತಾಯಿಸಿದರು. ಏನಿದ ಬೇಡಿಕೆ ಈಡೇರುತ್ತಿಲ್ಲ ಅಂದ್ಮೇಲೆ ಅಚ್ಚೆ ದಿನ್ ಒಳ್ಳೆ ದಿನ ಎಲ್ಲಿ ಬರ್ತಾ ಇದೆ, ಕೆಟ್ಟ ದಿನಗಳು ಅಂತಲೇ ನಾವು ಅನ್ಕೋಬೇಕಾಗಿದೆ. ಯಾಕೆ ಅಂದ್ರೆ ನಮ್ಮ ICDS ಇಲಾಖೆ 45 ವರ್ಷದಿಂದಲೂ ಕೂಡ ಬರೀ 150 ರೂಪಾಯಿಂದ ನಾವು ಕೆಲಸ ಮಾಡಿ ಇಲ್ಲಿವರೆಗೂ ಕೂಡ 8,000 ರೂಪಾಯಿ ನಾವು ಕೈಲಿ ಬೈಹ್ಯಾಂಡ್ ತಗೊಳಕ್ ಆಗ್ತಾ ಇಲ್ಲ. ಆದ್ರೂ ಕೂಡ ನಮ್ಮನ್ನ ಸರ್ಕಾರ ಖಾಸಗೀಕರಣ ಮಾಡ್ತೀವಿ ಅನ್ನತ್ತೆ. LKG UKG ಇದ್ರ ಮಧ್ಯದಲ್ಲಿ ತಂದು ಶಾಲೆಗಳಿಗೆ ಕೊಟ್ಟು ನಮ್ಮ ಅಂಗನವಾಡಿಗಳನ್ನ ಸ್ಕೀಮ್ ನೌಕರರು ನಿಮ್ಮನ್ನ ಮುಚ್ಚುತ್ತೀವಿ ಅಂತ ಹೇಳಿ ಹೊರಟಿದೆ. ಯಾಕಿಂತ ಲುಚ್ಚ ಕೆಲಸ ಮಾಡ್ತಾ ಇದೆ ಸರ್ಕಾರ ಅನ್ನೋದು ನಮಗ್ ಗೊತ್ತಾಗ್ತಾ ಇಲ್ಲ. ಈಗ 300 ರೂಪಾಯಿಯಿಂದ ಕೆಲಸ ಮಾಡಿ ನಾವು 10 ವರ್ಷ 20 ವರ್ಷ 30 ವರ್ಷ ಈಗ ನಿವೃತ್ತಿ ಹೊಂದ್ತಾ ಇದಾರಲ್ಲ, ಅವರೆಲ್ಲರೂ ಕೂಡ ಬರೀ ಕೈಲಿ ಮನೆಗೆ ಹೋಗ್ತಾ ಇದ್ದಾರೆ. ನಮಗೆ ಸರ್ಕಾರದ ಬಗ್ಗೆ ನಾವು ಏನು ನಮ್ಮನ್ನ ಪರಿಗಣಿಸ್ತಾವ್ರೆ ಅಂತಂದ್ರೆ, ಏ ಬಂದ್ರು ಹೋದ್ರು ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಬಟ್ ನಾವಿದ್ದೀವಿ ಅನ್ನೋದನ್ನ ಅವರಿಗೆ ಎಚ್ಚರಿಕೆ ವಹಿಸಬೇಕಾಗಿದೆ. ಮೊನ್ನೆ ಒಂದು ಪಾದಯಾತ್ರೆ ಮಾಡಿದಾಗ್ಲೂ ಕೂಡ ನಮ್ಮನ್ನ ಮುಂದಕ್ಕೆ ಬಿಡ್ದಂಗೆ 144 ಜಾರಿಗೆ ತಂದು ಯುವಕರಿಗೆ ನಿರುದ್ಯೋಗವನ್ನು ಹೋಗಲಾಡಿಸಿ ಉದ್ಯೋಗವನ್ನು ಒದಗಿಸಲಾಗುವುದೆಂದು ಹೇಳಿದರು. ಆದರೆ ಅದ್ಯಾವುದೂ ಆಗದೆ ಸರ್ಕಾರಗಳು ತರುವ ಪ್ರತಿಯೊಂದು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲು ನಮ್ಮ ಮೇಲೆ ತೀವ್ರ ಒತ್ತಡ ಹೇರುತ್ತಾ ಇದ್ದು ಇದು ಸರಿಯಾದ ಕ್ರಮವಿಲ್ಲ ಎಂದರು. ಈಗಾಗಲೇ ಕ್ಷೀರಭಾಗ್ಯ, ಭಾಗ್ಯಲಕ್ಷ್ಮಿ ಯೋಜನೆ, ಮಾತೃವಂದನಾ ಯೋಜನೆ, ಮಾತೃಭೋಜನ ಯೋಜನೆ ಚುನಾವಣಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವುದು, ಜನಗಣತಿಯಂತಹ ಹಲವು ಯೋಜನೆಗಳಿಗೆ ತೊಡಗಿಸಿಕೊಳ್ಳಲಾಗುತ್ತಿದೆ. ಇದರಿಂದ ನಮ್ಮನ್ನು ಮುಕ್ತರನ್ನಾಗಿಸಬೇಕು. ಜೊತೆಗೆ ಸರ್ಕಾರವು ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ತೆರೆಯಲು ಮುಂದಾಗಿದ್ದು ಅದನ್ನು ಕೈ ಬಿಟ್ಟು ಅಂಗನವಾಡಿ ವಿಲೀನಗೊಳಿಸುವಂತೆ ಒತ್ತಾಯಿಸಿದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಮಾತನಾಡಿ, ರಾಜ್ಯ ಸರ್ಕಾರ ಪ್ರತಿಭಟನೆ ಮಾಡುವ ಹಕ್ಕನ್ನು ಕಸಿಯುವ ಕೆಲಸವನ್ನು ಪೊಲೀಸರ ಮೂಲಕ ಮಾಡಿಸಲು ಹೊರಟಿರುವುದು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದ್ದಂತೆ ಎಂದ ಅವರು, ರೈತರ ಸಂಕಷ್ಟವನ್ನು ಪಾರು ಮಾಡುವ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ಮುಂದಾಗಬೇಕಿದೆ ಎಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಹೇಳಿದ್ದಾರೆ. ಪ್ರವಾಹದಲ್ಲಿ ಪೀಡಿತರಾದ ಕುಟುಂಬಗಳಿಗೆ ಸ್ಪಂದಿಸುತ್ತಾ ಇಲ್ಲ. ಪ್ರವಾಹದಿಂದ 32,000 ಕೋಟಿ ನಷ್ಟವಾಗಿದೆ ಎಂದು ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರಕ್ಕೆ ವರದಿಯನ್ನು ನೀಡಿದಾದರೂ ಸಹ ಇಲ್ಲಿಯವರೆಗೂ ಸ್ಪಂದನೆಯೇ ಸಿಗುತ್ತಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರು. ಇವತ್ತು ರಾಜ್ಯ ಸರ್ಕಾರ ಕೈಗೊಂಡಿದೆ, ಇವತ್ತು ಚಳುವಳಿಯನ್ನು ಹತ್ತಿಕ್ಕಂತ, ಚಳುವಳಿಗಳನ್ನು ವಿಫಲ ಮಾಡತಕ್ಕಂತ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಮಾನ್ಯ ಯಡಿಯೂರಪ್ಪನವರೇ, ತಾವು ಚಳುವಳಿಯ ಮುಖಾಂತರ ಬಂದಂತವರು, ಹಾಗಾಗಿ ಚಳುವಳಿಗಳ ಬಗ್ಗೆ, ಹೋರಾಟಗಳ ಬಗ್ಗೆ, ಹೋರಾಟಗಾರರ ಬಗ್ಗೆ ಗೌರವ ಇರಲಿ. ನೀವೆಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನದ ಚೌಕಟ್ಟಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ನಮ್ಮ ಬೇಡಿಕೆಗಳನ್ನು ಹೇಳಲಿಕ್ಕೆ, ನಮ್ಮ ವಿಚಾರಗಳನ್ನು ಮಂಡನೆ ಮಾಡಲಿಕ್ಕೆ, ಹೋರಾಟ ಮಾಡಲಿಕ್ಕೆ ಸಂವಿಧಾನ ದತ್ತವಾದಂಥ ಅವಕಾಶ ಇದೆ. ಅಂತ ಅವಕಾಶವನ್ನು ಕಿತ್ಕಂತಕ್ಕಂಥ ಈ ದಮನಕಾರಿ ನೀತಿಯನ್ನು ದಯಮಾಡಿ ತಾವು ಕೈ ಬಿಡಬೇಕು. ನಾವೇನು ನಕ್ಸಲೈಟ್ಸ್ ಅಲ್ಲ ಅಥವಾ ಸಮಾಜಘಾತುಕರಲ್ಲ, ಸಮಾಜವನ್ನು ಹಿತವನ್ನು ಬಯಸಿ ಹೋರಾಟ ಮಾಡ್ತಕ್ಕಂಥವ್ರು, ಸಾಮಾಜಿಕ ಚಿಂತಕರು, ನಾವೆಲ್ಲ ಜನಪರ ಹೋರಾಟಗಾರರು. ನಿಮಗೆ ಈ ಸಮಾಜವನ್ನ ರಕ್ಷಣೆ ಮಾಡಬೇಕು ಅಂತಕ್ಕಂತ ಎಷ್ಟು ಕಾಳಜಿ ಇದೆಯೋ ಅದರ 2 ಪಟ್ಟು ಕಾಳಜಿ ನಮಗಿದೆ. ಕಳೆದ 37 ವರ್ಷಗಳಿಂದ ಇನ್ನು ಈ ಪ್ರತಿಭಟನೆಯಲ್ಲಿ ರೈತ ಸಂಘದ ಅಜ್ಜಪ್ಪ, ಕಾರ್ಯದರ್ಶಿ ವೆಂಕಟೇಶ್ ಗೌಡ, ಅಂಗನವಾಡಿ ನೌಕರರ ಸಂಘದ ತಾಲೂಕು ಕಾರ್ಯದರ್ಶಿ ಸರೋಜಮ್ಮ, ರೈತ ಸಂಘದ ತಾಲೂಕು ಅಧ್ಯಕ್ಷ ಲೋಕೇಶ್ ಇತರರು ಇದ್ದರು.
ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ಅಥಣಿ ವಿವಿಧ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು. ಇಂದು ಬೆಳಗಾವಿ ಜಿಲ್ಲೆಯ ಅಥಣಿ, ರಾಯಬಾಗ್, ಚಿಕ್ಕೋಡಿ ಪಟ್ಟಣಗಳಲ್ಲಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ಸಿಐಟಿಯು, ಕೆಎಸ್ಆರ್ಟಿಸಿ, ಗುತ್ತಿಗೆ ಪೌರ ಕಾರ್ಮಿಕರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಅಂಚೆ ಮತ್ತು ಎಲ್ಐಸಿ ನೌಕರ ಸಂಘಗಳಿಂದ ಪ್ರತಿಭಟನೆ. ಪ್ರತಿಭಟನೆಗೆ ರಾಜ್ಯ ರೈತ ಸಂಘ, ಹಸಿರು ಸೇನೆ, ಜಯ ಕರ್ನಾಟಕ, ಕರ್ನಾಟಕ ವಿಜಯ ಸೇನೆ, ಕರ್ನಾಟಕ ರಕ್ಷಣಾ ವೇದಿಕೆ, ಪ್ರಕಾಶ್ ಅಂಬೇಡ್ಕರ್ ಯುವ ಬ್ರಿಗೇಡ್, ಮಾನವ ಹಕ್ಕು ಸಂಘಟನೆ ಸೇರಿದಂತೆ ಹಲವು ಸಂಘಟನೆಗಳಿಂದ ವ್ಯಾಪಕ ಬೆಂಬಲ. ಪಾದಯಾತ್ರೆ ಮೂಲಕ ತೆರಳಿ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಿರುವ ಕಾರ್ಮಿಕ ಸಂಘಟನೆಗಳು ಶಾಂತಿ ಸೌಹಾರ್ದತೆ ದೃಷ್ಟಿಯಿಂದ ಸಾಂಕೇತಿಕ ಪ್ರತಿಭಟನೆ. ಎಂದಿನಂತೆ ಶಾಲಾ ಕಾಲೇಜು, ವ್ಯಾಪಾರ ವಹಿವಾಟು, ಬಸ್ ಸಂಚಾರ ಮತ್ತು ಸಾರ್ವಜನಿಕರ ಕೆಲಸಕ್ಕೆ ಮುಕ್ತ ಅವಕಾಶ ನೀಡಲಾಗಿದೆ. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗೆ ಹೇಳಿ ಧಿಕ್ಕಾರ. ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಗೆ ಹೇಳಿ ಧಿಕ್ಕಾರ. ಚಿಂತಾಮಣಿಯಲ್ಲಿ ಹೊರಗುತ್ತಿಗೆ ನೌಕರರು ಬಾಕಿ ವೇತನಕ್ಕೆ ಆಗ್ರಹಿಸಿ ನೌಕರರು ನಗರಸಭೆ ಮುಂಭಾಗ ಪ್ರತಿಭಟಿಸಿದರು. ಚಿಂತಾಮಣಿ ನಗರಸಭೆ ಹೊರಗುತ್ತಿಗೆ ನೌಕರರು ಬಾಕಿ ಇರುವ ವೇತನ ನೀಡುವಂತೆ ಒತ್ತಾಯಿಸಿ ನಗರಸಭೆ ಮುಂದೆ ಪ್ರತಿಭಟನೆ ನಡೆಸಿದರು. ನಗರಸಭೆ ಸ್ವಚ್ಛತೆ ವಿಭಾಗ, ನೀರು ಸರಬರಾಜು ವಿಭಾಗ ಹಾಗೂ ವಾಹನಗಳ ಚಾಲಕರಿಗೆ ದುಡಿಯುತ್ತಿರುವ ಸುಮಾರು 90 ಜನ ಹೊರಗುತ್ತಿಗೆ ನೌಕರರಿಗೆ 3-4 ತಿಂಗಳುಗಳಿಂದ ವೇತನ ನೀಡಿಲ್ಲ. ಕೊಡುವುದೇ ಕಡಿಮೆ ವೇತನ, ಅದನ್ನು ಪ್ರತಿ ತಿಂಗಳು ಕೊಡದಿದ್ದರೆ ಹೇಗೆ ಕೆಲಸ ಮಾಡುವುದೆಂದು ಪ್ರತಿಭಟನಾಕಾರರು ಪ್ರಶ್ನಿಸಿದರು. ಕೆಲವು ವಿಭಾಗದಲ್ಲಿ 3 ತಿಂಗಳು, ಕೆಲವು ವಿಭಾಗದಲ್ಲಿ 4 ತಿಂಗಳಿನಿಂದ ವೇತನ ನೀಡಿಲ್ಲ. ಪೌರ ಕಾರ್ಮಿಕರಿಗೆ ವೇತನ ನೀಡಲು ಸಹ ಹಣವಿಲ್ಲದೆ ನಗರಸಭೆ ದಿವಾಳಿಯಾಗಿದೆಯೇ? ಇಂದಿನ ಬೆಲೆ ಏರಿಕೆಯ ಕಾಲದಲ್ಲಿ ಪ್ರತಿ ತಿಂಗಳು ವೇತನ ಪಡೆದರೂ ಜೀವನ ನಡೆಸುವುದು ಕಷ್ಟಕರವಾಗಿದೆ. ಈಗಿರುವಾಗ 4 ತಿಂಗಳಿನಿಂದ ವೇತನ ದೊರೆಯದಿದ್ದರೆ ಜೀವನ ಮಾಡುವುದು ಹೇಗೆ, ಕೆಲಸ ಮಾಡಲು ಸಾಧ್ಯವೇ ಎಂದು ಪ್ರತಿಭಟನಾಕಾರ ರಮೇಶ್ ನೋವನ್ನು ತೋಡಿಕೊಂಡರು. ಪೊಲೀಸ್ ಅಧಿಕಾರಿಗಳು ಮಾತುಕತೆ ನಡೆಸಿದ ನಂತರ ನಾಳೆ ಸಂಜೆ ಒಳಗಾಗಿ 1 ತಿಂಗಳ ವೇತನ ನೀಡುವುದಾಗಿ ಅಧಿಕಾರಿ ಉಮಾಶಂಕರ್ ತಿಳಿಸಿದರು. ಜನವರಿ 3 ಮತ್ತು 5 ಸಹ ಹೊರಗುತ್ತಿಗೆ ನೌಕರರು ವೇತನ ನೀಡಬೇಕೆಂದು ಒತ್ತಾಯಿಸಿ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದ್ದರು. ಕೆಲಸವನ್ನು ಬಹಿಷ್ಕರಿಸಿ ಬೇರೆ ಕೂಲಿ ಕೆಲಸಕ್ಕೆ ಹೋಗುವುದಾಗಿ ಹೊರಟಿದ್ದರು. ನನ್ನ ಹೆಸರು ರಮೇಶ್ ಅಂತ ಹೇಳುತ್ತಾ ಡ್ರೈವರ್ ಆಗಿ ನಾನು 15 ವರ್ಷದಿಂದ ನಗರಸಭೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ 42 ಜನ ಪೌರ ಕಾರ್ಮಿಕರಿದ್ದಾರೆ, ನೇರ ಪಾವತಿದಾರರು. ಅವ್ರಿಗೆ 3 ತಿಂಗಳಿಂದ ವೇತನ ನೀಡಿಲ್ಲ. ನಾವು ಡ್ರೈವರ್ಗಿಂದ 4 ತಿಂಗಳಿಂದ MKIGS ಗುತ್ತಿಗೆ ತಗೊಂಡಿದ್ದಾರೆ. ಆತ 4 ತಿಂಗಳಿಂದ ನಮಗೆ ವೇತನ ನೀಡ್ತಾ ಇಲ್ಲ, ಇವರು ಅವ್ರಿಗೆ ಕೊಡ್ತಾ ಇಲ್ವಂತೆ ಅವರು ನಮ್ಗೆ ಕೊಡ್ತಾ ಇಲ್ಲ. ನಾವು ಯಾವ ಥರ ಜೀವನ ಮಾಡಬೇಕು ಅನ್ನೋದು ಇದರಲ್ಲಿದ್ದೀವಿ. ಅದಕ್ಕೆ ಇವತ್ತು ಕೆಲ ಮುಖಂಡರನ್ನ ಕರ್ಕೊಂಡು ಮುಂದಾಳತ್ವದಲ್ಲಿ ಈ ಧರಣಿ ನಡೆಸ್ತಾ ಇದ್ದೀವಿ. ಮೊನ್ನೆ ಚೆಕ್ ಕೊಟ್ಟಿದ್ದೀನಿ ಅಂತ ಹೇಳಿದಾರಲ್ಲ ಪೌರಾಯುಕ್ತರು, ಎಲ್ಲ ಸುಳ್ಳು ಮಾತು ಕೊಟ್ಟಿಲ್ಲ, ಯಾವುದು ನೀಡಿಲ್ಲ, ಮಾಹಿತಿ ಬಂದಿಲ್ಲ, ಏನು ಮಾಹಿತಿನೂ ಇಲ್ಲ, ಹಾಕು ಇಲ್ಲ, ಯಾರಿಗೂ ಬಂದಿಲ್ಲ. ಇವತ್ತಿನ್ನ ನೀಡದೇ ಇದ್ರೆ ಏನು ಮಾಡ್ತೀರಾ? ಇನ್ನ ಸಾಯಂಕಾಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಧರಣಿ ಜಾಸ್ತಿ ಮಾಡ್ತೀವಿ, ಕ್ರಾಂತಿ ರೂಪದಲ್ಲಾಗುತ್ತೆ. ನೈಟ್ ಎಲ್ಲ ಮಾಡ್ತೀರಾ? ಮಾಡ್ತೀವಿ. ನಗರಸಭೆಯ ಕೆಲವು ಚುನಾಯಿತ ಸದಸ್ಯರು ಮಧ್ಯಪ್ರವೇಶಿಸಿ ಮಾತುಕತೆ ನಡೆಸಿದಾಗ ಪೌರಾಯುಕ್ತರು ಸೋಮವಾರ 1 ತಿಂಗಳ ವೇತನ ನೀಡುವುದಾಗಿ ಭರವಸೆ ನೀಡಿದ್ದರು. ಸೋಮವಾರ ಇಲ್ಲ, ಮಂಗಳವಾರವೂ ವೇತನ ನೀಡಲಿಲ್ಲ ಎಂದು ಪ್ರತಿಭಟನಾಕಾರರು ದೂರಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು, ಕೆಲವು ನಗರಸಭೆ ಸದಸ್ಯರು ಸಹ ಸಾಥ್ ನೀಡಿದ್ದರು. ವರದಿ ವೆಂಕಟ ಚಲಪತಿ, ಇಡಿಜಿಟಲ್ ನ್ಯೂಸ್, ಚಿಂತಾಮಣಿ. ದೇವನಹಳ್ಳಿಯಲ್ಲಿ ರೈತರು ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು. ದೇವನಹಳ್ಳಿ ಪಟ್ಟಣದ ಮಿನಿ ವಿಧಾನಸೌಧದ ಮುಂಭಾಗ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ರೈತರು ಉಪವಾಸ ಸತ್ಯಾಗ್ರಹ ಮಾಡಲು ಆರಂಭಿಸಿದರು. ದೇವನಹಳ್ಳಿ ತಾಲೂಕು ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಸರ್ವೆ ನಂಬರ್ 134 ಜಮೀನುಗಳ ನೊಂದ ರೈತರು ಇಂದು ಸರ್ಕಾರಿ ಆರೋಗ್ಯ ಕೇಂದ್ರದ ಮುಂಭಾಗದಿಂದ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನ ಕೂಗುತ್ತಾ ತಾಲೂಕು ಕಚೇರಿವರೆಗೆ ಬಂದು ಮುಂಭಾಗ ಸ್ವಾತಂತ್ರ್ಯ ಪಿತಾಮಹ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರವನ್ನಿಟ್ಟು 1 ದಿನದ ಉಪವಾಸ ಸತ್ಯಾಗ್ರಹವನ್ನ ರೈತರು ಮಾಡಲು ಮುಂದಾದರು. ದೇವನಹಳ್ಳಿ ಪಟ್ಟಣದ ಸರ್ವೆ ನಂಬರ್ 134 ಜಮೀನು ಮೂಲತಃ ಸರ್ಕಾರಿ ಗೋಮಾಳದ 150 ಎಕರೆ ಜಮೀನಿದ್ದು 1983-84 ಸಾಲಿನಲ್ಲಿ 2001-2002 ಸಾಲಿನಲ್ಲಿ ಹಾಗೂ 2005-2006 ಸಾಲಿನಲ್ಲಿ 3 ಹಂತಗಳಲ್ಲಿ ರೈತರಿಗೆ ತಹಶೀಲ್ದಾರ್ ಕಚೇರಿಯಿಂದ ಪ್ರತ್ಯೇಕವಾಗಿ ಮಂಜೂರಾಗಿ ಸಾಗುವಳಿ ಚೀಟಿ ಆಧಾರದ ಮೇಲೆ ನಮ್ಮ ಹೆಸರಿಗೆ ಖಾತೆ ಪಹಣಿ ಮ್ಯೂಟೇಷನ್ ದಾಖಲಾಗಿರುತ್ತದೆ. ಹೀಗಿರುವಾಗ ಸರ್ವೆ ನಂಬರ್ 134ರಲ್ಲಿ ನ್ಯಾಯಾಲಯದ ಸಂಕೀರ್ಣಕ್ಕಾಗಿ 3 ಎಕರೆ 20 ಗುಂಟೆ ಜಮೀನನ್ನ ರೈತರಿಂದ ಹಿಂಪಡೆದು ಮಂಜೂರು ಮಾಡಿರುವುದರಿಂದ ಜಮೀನು ಕಳೆದುಕೊಂಡ ರೈತರಿಗೆ ಅನ್ಯಾಯವಾಗಿದೆ. ಆದ್ದರಿಂದ ಪ್ರತಿಭಟನೆ ಮೂಲಕ ಉಪವಾಸ ಸತ್ಯಾಗ್ರಹ ಮಾಡುತ್ತಿರುವುದಾಗಿ ರೈತ ಮುಖಂಡ ಧನಂಜಯ್ ತಿಳಿಸಿದರು. ನಾವು ಬಡವರು, ವ್ಯವಸಾಯ
ವ್ಯವಸಾಯ ಬಿಟ್ಟರೆ ಉಳಿದ ಕೆಲಸ ನಮಗೆ ಗೊತ್ತಿಲ್ಲ. ವ್ಯವಸಾಯ ಮಾಡಲು ಇದ್ದ ಜಮೀನನ್ನು ಸರ್ಕಾರ ವಶಪಡಿಸಿಕೊಂಡ್ರೆ ಜೀವನ ಸಾಗಿಸುವುದಾದರೂ ಹೇಗೆ? ನಮ್ಮ ಸಂಸಾರಗಳು ಬೀದಿಗೆ ಬರುತ್ತವೆ. ಬೇರೆ ದಾರಿ ಕಾಣದೆ ನಾವುಗಳೆಲ್ಲ ಆತ್ಮಹತ್ಯೆ ದಾರಿ ಹಿಡಿಯಬೇಕಾದ ಪರಿಸ್ಥಿತಿ ಬಾರದಂತೆ ಪರಿಶೀಲಿಸಿ ನಮ್ಮ ಜಮೀನು ನಮಗೆ ಉಳಿಸಿಕೊಡಿ ಎಂದು ರೈತ ಮಂಜುನಾಥ್ ತಮ್ಮ ಅಳಲನ್ನ ತೋಡಿಕೊಂಡರು. ನಮ್ಗೆ ನ್ಯಾಯ ಬೇಕಂದ್ರೆ ಎಲ್ಲೋದ್ರೂ ನ್ಯಾಯ ಸಿಗ್ತಾ ಇಲ್ಲ. ನಿಮ್ಮ ಮಧ್ಯಮದ ಮುಖಾಂತರ ನಮ್ಗೆ ನ್ಯಾಯ ಸಿಗ್ಬೇಕಂತ ನಾವು ಇವತ್ತು ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಇದೇ ಸರ್ವೆ ನಂಬರ್ ರೀ, 134 ಸರ್ವೆ ನಂಬರ್ ರೀ, 133 ಜನ ರೈತರಿದ್ದಾರೆ. ಆ ರೈತರೆಲ್ಲ ಟೋಟಲಾಗಿ ಈ ಸರ್ಕಾರ ಭೂಮಿ ವಶಪಡಿಸ್ಕೊಂಡ್ರೆ ಆ ರೈತರೆಲ್ಲ ಇವತ್ತು ಬೀದಿಗೆ ಬರ್ತಾರೆ. ಆ ಬೀದಿಗೆ ಬಂದು ತುಂಬ ಅನ್ಯಾಯ ಆಗಿದೆ. ಈಗಾಗಲೇ ಒಂದು 3 ಕುಟುಂಬ ಬೀದಿಗೆ ಬಂದ್ಬಿಡಿದೆ. ಅವ್ರು ಆತ್ಮಹತ್ಯೆ ಮಾಡ್ಕೊಬೇಕು ಆ ಸ್ಟೇಜಿಗೆ ಬಂದು ಆತ್ಮಹತ್ಯೆ ಮಾಡ್ಕೊಳೋದು ರೆಡಿ ಆಗ್ಬಿಟ್ಟು. ನಾವೆಲ್ಲ ಅವ್ರನ್ನೆಲ್ಲ ರೈತರುಗಳು ಹೋಗಿ ಸಮಾಧಾನ ಮಾಡಿ ಈ ಜಮೀನು ಉಳಿಸ್ಕೊಡ್ತೀವಿ, ಹೋರಾಟ ಮಾಡ್ತೀವಿ. ಗಾಂಧಿ ಹುಟ್ಟಿದ ದೇಶ ಇದು, ಇದು ಹೋರಾಟ ಮಾಡೋಣ, ಇಲ್ಲಿ ಉಳಿಸ್ಕೊಡೋಣ ನಿಮ್ದು ಅಂದ್ಬಿಟ್ಟು ಅವ್ರನ್ನ ಸಮಾಧಾನ ಪಡಿಸಿ ಈ ಹೋರಾಟ ಅನಿರ್ದಿಷ್ಟಾವಧಿ ಹೋರಾಟ ನಮ್ಮ ಪ್ರಾಣವಾಗಂಡು ಇಲ್ಲಿ ಹೋರಾಟ ಮಾಡೋಣ, ನಿಮ್ಮ ಭೂಮಿ ಬಿಡ್ತಾರ ಅವನ್ನೆಲ್ಲ ಕರ್ಕೊಂಬಂದು ಹೋರಾಟ ಮಾಡ್ತಾ ಇದೀವಿ. ಈ ಹೋರಾಟಕ್ಕೆ ಯಶಸ್ಸು ಸಿಕ್ಕಲಿ ಅಂತ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಈ ಥರ ತೊಂದರೆ ಕೊಡ್ತೀರಾ? ಈ ನಮ್ಗೆ ಈ ಸರ್ವೆ ನಂಬರ್ 134 ಯಾವುದೇ ಥರ ಸಮಸ್ಯೆ ನಿವಾರಣೆ ಮಾಡಿ ರೈತ ಪರವಾಗಿ ಆದೇಶ ಮಾಡಿ ಪೋಡಿ ಮಾಡಿಕೊಡ್ಬೇಕಾಗಿ ಕೇಳ್ಬಾರ್ದು ಎಲ್ಲರಿಗೂ ದಯವಿಟ್ಟು ಸರ್. ರೈತರ ಹೋರಾಟಕ್ಕೆ ಮಣಿದು ಪ್ರತಿಭಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿರವರು ಆಗಮಿಸಿ ರೈತರ ಮನವಿಗೆ ಸ್ಪಂದಿಸಿ ಒಂದು ತಿಂಗಳಲ್ಲಿ ನಿಮ್ಮ ಬಳಿ ಇರುವ ದಾಖಲೆಗಳನ್ನು ತೆಗೆದುಕೊಂಡು ಬನ್ನಿ, ಪರಿಶೀಲಿಸಿ ನ್ಯಾಯ ಒದಗಿಸಿ ಕೊಡುತ್ತೇನೆ ಎಂದು ಭರವಸೆ ನೀಡಿದ ಬಳಿಕ ಸತ್ಯಾಗ್ರಹವನ್ನು ವಾಪಸ್ ಪಡೆದರು. ದೇವನಹಳ್ಳಿ ತಾಲೂಕಿನ ರೈತ ಸಂಘಟನೆಗಳ ವತಿಯಿಂದ ಕಳೆದ 3 ದಿನಗಳಿಂದ ಕೂಡ ರೈತರು ದೇವನಹಳ್ಳಿ ತಾಲೂಕು ಸರ್ವೆ ನಂಬರ್ 134 ಜಮೀನಿಗೆ ಸಂಬಂಧಪಟ್ಟಂತೆ ಸುಮಾರು 133 ಜನ ರೈತರಿಗೆ ಏನು ಮಗರುಕು ಕಮಿಟಿಯಿಂದ ಮಂಜೂರಾಗಿರ್ತಕ್ಕಂಥ ಜಮೀನುಗಳು 1983 ಮತ್ತು ಮುಂದಿನ 2 ಹಂತಗಳಲ್ಲಿ ಮಂಜೂರಾಗಿರ್ತಕ್ಕಂಥ ಜಮೀನುಗಳಿಗೆ ಸಂಬಂಧಪಟ್ಟಂತೆ ಹಕ್ಕುಪತ್ರಗಳನ್ನು RTC ಒಳಗಡೆ ಬಂದಿಲ್ಲ. ನಮ್ಮ ಎಲ್ಲ ಸಾಗುವಳಿ ಚೀಟಿಗಳು ಮತ್ತು ಎಲ್ಲ ರೀತಿಯ ದಾಖಲೆಗಳಿದ್ದಾಗಿಯೂ ಕೂಡ ನಮಗೆ ಹಕ್ಕುಪತ್ರಗಳು ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅವರು ಎಲ್ಲವೂ ನಮಗೆ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಸುಮಾರು 133 ಜನ ರೈತರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ಬಿಟ್ಟು ಈ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಕೂತಿದ್ದರು. ಹಾಗಾಗಿ ಇವತ್ತು ನಾನು ಬೆಳಿಗ್ಗೆ ಬಂದು ರೈತ ಮುಖಂಡರೊಂದಿಗೆ ಮತ್ತು ಎಲ್ಲ ರೈತರೊಂದಿಗೆ ನಾನು ಚರ್ಚೆಯನ್ನು ಮಾಡಿ ಅವ್ರಿಗ ಸಂಬಂಧಪಟ್ಟಂಥ ಕೆಲವು ದಾಖಲೆಗಳನ್ನು ಜೆರಾಕ್ಸ್ ಕಾಪಿಗಳನ್ನು ನನಗೆ ತಲುಪಿಸಿದೆ. ಆದಾಗ್ಯೂ ಕೂಡ ಕೆಲವೊಂದು ವಿಷಯಗಳು ಜಿಲ್ಲಾಧಿಕಾರಿಗಳ ನ್ಯಾಯಾಲಯದಲ್ಲಿ ಕೂಡ ಪ್ರಕರಣಗಳು ದಾಖಲಾಗಿದೆ. ಹಾಗಾಗಿ ಇವೆಲ್ಲವುಗಳ ಕುರಿತಂತೆ ಒಂದು 30 ದಿನಗಳ ಒಂದು ಸಮಯಾವಕಾಶವನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ. ಏಕೆಂದರೆ ಸುಮಾರು 36 ವರ್ಷಗಳ ಹಿಂದಿನ ದಾಖಲೆಗಳನ್ನು ನಾವು ಪರಿಶೀಲನೆ ಮಾಡಿದ್ದೇವೆ. ಸಮಯ ಸ್ವಲ್ಪ ಬೇಕಾಗುತ್ತೆ, ಅದಕ್ಕೋಸ್ಕರ ಸಮಯವನ್ನು ನಾವು ಕೊಟ್ಟಿದ್ದೀವಿ. ನಮ್ಮ ತಹಶೀಲ್ದಾರರಿಂದ ಇವರೆಲ್ಲರಿಗೂ ಕೂಡ 133 ಜನರಿಗೂ ಕೂಡ ನೋಟಿಸನ್ನು ಕೊಟ್ಟು ಅವರಲ್ಲಿ ಏನು ದಾಖಲೆಗಳಿವೆ ಒರಿಜಿನಲ್ ರೆಕಾರ್ಡ್ಸು ಅದನ್ನು ಕೂಡ ತೆಗೆದುಕೊಳ್ತಕ್ಕಂಥದ್ದು ಮತ್ತು ನಮ್ಮ ರೆಕಾರ್ಡ್ ರೂಮ್ನಲ್ಲಿ ತಹಶೀಲ್ದಾರ್ ಆಫೀಸ್ನಲ್ಲಿ ಇರ್ತಕ್ಕಂಥ ದಾಖಲೆಗಳೇನಿದ್ದಾವೆ ಅವುಗಳನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಒಂದು ವೇಳೆ ನೈಜತೆಯಿಂದ ಕೂಡಿದ್ದು ಮಂಜೂರಾತಿ ಪತ್ರಗಳೆಲ್ಲ ನೈಜವಾಗಿ ಇತ್ತು ಅಂದರೆ ಅಂಥ ಮಂಜೂರಾತಿ ಮಂಜೂರಾತಿ ಆಗಿದೆ. ಮುಂದಿನ ಒಂದು ಹಕ್ಕಿನ ಬಗ್ಗೆ ನಿರ್ಧಾರಣೆಯನ್ನು ನಾವು ಮಾಡಬೇಕಾಗಿದೆ. ಆ ಕೆಲಸವನ್ನು ತಹಶೀಲ್ದಾರ್ ಮತ್ತು ಎಸ್ ಸಿ ಅವರು ಕೂಡಲೇ ಅವರು ಮಾಡಲಿಕ್ಕೆ ಅವರಿಗೆ ನಾನು ನಿರ್ದೇಶನವನ್ನು ಕೊಡ್ತೇನೆ. ಸರ್, ಯಾಕೆ 134 ಸರ್ವೆ ನಂಬರ್ ಬಗ್ಗೆ ಇಷ್ಟಿನವರೆಗೂ ಇದೆ ಗೊಂದಲ ಮುಂದುವರಿತಾನೆ ಇದೆ? ಅವರು ಅವ್ರ ಬಗ್ಗೆ ದಾಖಲೆ ಇದ್ದು ಇದುವರೆಗೂ ಜಿಲ್ಲಾಡಳಿತ ಯಾಕೆ ಈ ಕ್ರಮ ಮುಂದಾಗಿದ್ದಾರೆ ಗೊತ್ತಿಲ್ಲ. ಈಗ ಇತ್ತೀಚಿನ ಒಂದು 3 ದಿನಗಳಿಂದಲೇ ಇದು ರೈಸ್ ಆಗಿದೆ. ಆಕ್ಚುಲಿ ಇದು ಮೊದಲು ಏನು ಸಮಸ್ಯೆ ಇತ್ತು ಅಂತೇಳಿ ನನ್ನ ಗಮನಕ್ಕೆ ಬಂದರು. ಪ್ರತಿಭಟನಾ ಸ್ಥಳಕ್ಕೆ ದೇವನಹಳ್ಳಿ ಮಾಜಿ ಶಾಸಕ ಮುನಿನರಸಿಂಹಯ್ಯ, ಕಾಂಗ್ರೆಸ್ ಮುಖಂಡ ಜಿನಪ್ಪ, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಸನ್ನ ಕುಮಾರ್, ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಂಜುನಾಥ್, ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಲಕ್ಷ್ಮೀನಾರಾಯಣಪ್ಪ ಬಾಗೇಪಲ್ಲಿ, ಮಾಜಿ ಶಾಸಕ ಶ್ರೀರಾಮರೆಡ್ಡಿ ಈ ಪ್ರತಿಭಟನೆ ವೇಳೆ 100 ಸಂಖ್ಯೆಯಲ್ಲಿ ರೈತ ಮುಖಂಡರು ಹಾಜರಿದ್ದು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಕಣ್ಣು ತೆರೆಸುವ ಪ್ರಯತ್ನ ಮಾಡಿದರು. ಚಿಂತಾಮಣಿಯಲ್ಲಿ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಯಿತು. ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ಮತ್ತು ನಿರ್ಧಾರಗಳ ವಿರುದ್ಧ ವಿವಿಧ ಕಾರ್ಮಿಕ ಸಂಘಟನೆಗಳು ಬುಧವಾರ ಕರೆ ನೀಡಿರುವ ಮುಷ್ಕರ ಭಾರತ್ ಬಂದ್ಗೆ ಇಲ್ಲಿನ ಸಿಐಟಿಯು ಮತ್ತು ಅಂಗನವಾಡಿ ಕಾರ್ಯಕರ್ತರು ಸೇರಿದಂತೆ ಕೆಲ ಸಂಘಟನೆಗಳು ಮೆರವಣಿಗೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಇನ್ನು ಈ ಸಂದರ್ಭದಲ್ಲಿ ಎಸ್ಯು ರಾಜ್ಯ ಕಾರ್ಯದರ್ಶಿ ಕೃಷ್ಣಾರೆಡ್ಡಿ ಮಾತನಾಡಿ, ಭಾರತದ ಭವಿಷ್ಯವು ಆತಂಕಕಾರಿ ಹಂತವನ್ನು ತಲುಪಿದೆ. ತೀವ್ರವಾಗುತ್ತಿರುವ ಆರ್ಥಿಕ ಹಿಂಜರಿತ, ಕುಸಿಯುತ್ತಿರುವ ಜಿಡಿಪಿ, ಹೆಚ್ಚುತ್ತಿರುವ ನಿರುದ್ಯೋಗ ಸಮಸ್ಯೆಗಳಿಂದ ದೇಶದ ಪರಿಸ್ಥಿತಿ ಗಂಭೀರವಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು.
ದೇಶದಲ್ಲಿ ಬೆಲೆ ಏರಿಕೆ ಗಗನ ಮುಟ್ಟುತ್ತಿದೆ. ಆದಾಯದಲ್ಲಿ ಮಾತ್ರ ಇಳಿಮುಖವಾಗುತ್ತಿದೆ. ಹೆಚ್ಚುತ್ತಿರುವ ಬಡತನ, ಮತಿಹೀನ ಖಾಸಗೀಕರಣ, ರಾಷ್ಟ್ರೀಯ ಸಂಪತ್ತುಗಳ ವಿದೇಶೀಕರಣ, ದೇಶೀಯ ಉತ್ಪಾದಕ ಸಾಮರ್ಥ್ಯದ ಕೈಗಾರಿಕೆಗಳ ಬಂದ್, ಬಡವ ಶ್ರೀಮಂತರ ನಡುವಿನ ಅಸಮಾನತೆ ಅಧಿಕಗೊಳ್ಳುತ್ತಿದೆ. ಕೃಷಿಕರ ವಿಮುಖದಿಂದ ಕೃಷಿ ಕ್ಷೇತ್ರ ದಿವಾಳಿಯಾಗುತ್ತಿದ್ದು ರೈತರು ಆತ್ಮಹತ್ಯೆಗಳ ಮೊರೆ ಹೋಗುತ್ತಿದ್ದಾರೆ. ಹೀಗೆ ಪ್ರತಿಯೊಂದು ಕ್ಷೇತ್ರವು ಅತ್ಯಂತ ಗಂಭೀರ ಪರಿಸ್ಥಿತಿಗೆ ತಲುಪುತ್ತಿದ್ದರೂ ಕೇಂದ್ರ ಸರ್ಕಾರ ಅಂಕಿ ಅಂಶಗಳನ್ನು ತಿರುಚುವುದರ ಮೂಲಕ ಜನರನ್ನು ಮರಳು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಎಲ್ಕೆಜಿ, ಯುಕೆಜಿ ಅಂಗನವಾಡಿಯಲ್ಲಿ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಅಂಗನವಾಡಿಯಲ್ಲಿ ಕೊಡಿ ಅನ್ನೋ ಕಾರಣ ಏನಂದ್ರೆ, ನಾವು 45 ವರ್ಷದಿಂದ 150 ರೂಪಾಯಿಗೆ ನಾವು ದುಡ್ಡಿದ್ದೀವಿ. ಈಗ 8,000 ರೂಪಾಯಿ ಅಂತ ಹಿಂದನ್ ಮಾಡಿದ್ದಾರೆ. ಈಗ ಎಲ್ಕೆಜಿ ಯುಕೆಜಿ ಗೌರ್ಮೆಂಟ್ ಸ್ಕೂಲಲ್ಲಿ ಕೊಟ್ಟು ನಮಗೆ 2 ವರ್ಷ ಮೇಲ್ಪಟ್ಟು 3 ವರ್ಷ ಮಗುನ ಅಂಗನವಾಡಿಯಲ್ಲಿ ಕೂತರಿಸ್ಕೊಳ್ಳಿ ಅಂದ್ರೆ ಟೈಮ್ ಬೇರೆ ವಿಸ್ತರಣೆ ಆಗಿದೆ. 9:30 to 4:00 ಆ ಇದರಲ್ಲಿ ಆ ವಯಸ್ಸಿನ ಮಕ್ಕಳು ಕೂತ್ಕೊಳ್ಳೋ ಪೇಷನ್ಸ್ ಅವ್ರಿಗಿರಲ್ಲ. ಒಂದು ತಾಯಿ ಒಂದು ಮಗು ನೋಡ್ಕೊಳ್ಳೋದು ಅವ್ರಿಗೊಂದು ಕಷ್ಟ. ಹಾಗೆ ನಾವು ಒಂದು ಅಂಗನವಾಡಿಯಲ್ಲಿ 20-30 ಜನ ಮಕ್ಕಳು ನೋಡ್ಕೋಬೇಕಾದ್ರೆ ಬೆಳಗ್ಗಿಂದ ಸಾಯಂಕಾಲನು ನಾವು ಸಹನೆಯಿಂದ ಮಕ್ಕಳು ನೋಡ್ಕೊತಾ ಇದ್ದೀವಿ. ನಮ್ಮ ಮಕ್ಕಳ ಬದಿಗಿಟ್ಟು ಊರಿನ ಮಕ್ಕಳು ಇದು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಒಂದು ಗೌರವ ವೇತನ ಕೊಡ್ತಾರೆ ಅಂತ. 45 ವರ್ಷದಿಂದ ನಮ್ಮನ್ನು ಗೌರವ ವೇತನದಲ್ಲಿ ಈ ಸರ್ಕಾರ ದುಡಿಸ್ಕೊಂತಾಗಿದೆ. ಆದ್ರೂ ನಾವೀಗ ಅದನ್ನ ಕೇಳ್ತಾ ಇರ್ಬೇಕಾದ್ರೆ ಇವ್ರು ಮಾಡ್ತಾ ಇರೋದೇನು, ಎಲ್ ಕೆಜಿ ಯು ಕೆಜಿ ಅಂಗನವಾಡಿಯಲ್ಲಿ ಕೊಟ್ಟರೆ ಗೌರ್ಮೆಂಟ್ ಸ್ಕೂಲ್ ಕೊಟ್ಟಾಗ 3 ವರ್ಷದ ಮೇಲ್ಪಟ್ಟ ಮಗು ಗೌರ್ಮೆಂಟ್ ಸ್ಕೂಲ್ಗೆ ಹೋಗುತ್ತೆ. ಗೌರ್ಮೆಂಟ್ ಸ್ಕೂಲಕ್ಕೂ ಇವತ್ತಿಲ್ಲ, ನಾಳೆ ಅದನ್ನ ನಷ್ಟ ಆಗುತ್ತೆ. ಅಂಗನವಾಡಿಗೆ ಬೇಗ ನಷ್ಟ ಆಗುತ್ತೆ. ಆಗೋದಿದ್ರಲ್ಲಿ ಖಾಸಗಿ ಯಾವ ಸ್ಕೂಲ್ಗಳಿದಾವೋ, ಯಾವ ಕಾನ್ವೆಂಟ್ಗಳಿದಾವೋ ಅವು ಮಾತ್ರ ಮೇಲೆ ಹಂತಕ್ಕೆ ಹೋಗ್ತವೆ. ಇದನ್ನ ಉನ್ನಾರ ಮಾಡಿಕೊಂಡು ಈಗಿನ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿಬಿಟ್ಟು ಇವ್ರಿಗೆ ಬೇಕಾಗಿದೆ ಏನಂದ್ರೆ ಹೊಳಗೊಳಗೆ ಕಮಿಷನ್ಸ್ ಬೇಕಾಗಿದೆ ಅಷ್ಟೇ. ಆಚೆ ಕಡೆಗೆ ಮಾತ್ರ ಒಳ್ಳೆ ಮಾತುಗಳಾಡ್ತಾರೆ. ನಾವು ವಿರೋಧಿಗಳಲ್ಲ, ನಾವು ಕಾರ್ಮಿಕರ ಪರವಾಗಿದ್ದೀವಿ. ನಗರದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಸೂಕ್ತ ಬಂದೋಬಸ್ತ್ ಮಾಡಲಾಗಿತ್ತು. ವರದಿ ವೆಂಕಟ ಚಲಪತಿ, ಇ ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಇ ಡಿಜಿಟಲ್.